ಸಾಕಪ್ಪ ಸಾಕು ನಿಮ್ಮ ಸವಾಸ, ನಾನು ಮನೆ ಬಿಟ್ಟು ಹೋಗ್ತೀನಿ, ಇನ್ನು ಏನೂ ಹೇಳಲಾರೆ ನಾನು. ಓ ನಿಲ್ಲು, ಅದೆಷ್ಟು ಬೇಗ ನಿಲ್ಲುತ್ತೀರಿ ನೀವು? ನಿಮ್ಮ ಸರಿ ಸಮಾನ ಹೆಜ್ಜೆ ಹಾಕೋದೇ ಕಷ್ಟ ನನಗೆ. ನಿಲ್ಲು ತಾಯಿ ನಿಲ್ಲು, ಇನ್ನು ಮುಂದಕ್ಕೇನು ಇನ್ನೊಂದು ಜೊತೆ ಬರಬೇಕಾಗಿಲ್ಲ. ಓ ಇಂಥ ಮರ್ಯಾದೆ ಇಲ್ಲದಿದ್ದರೂ ನಡೆಯುತ್ತೆ? ಅಯ್ಯೋ ದೊಡ್ಡವ್ರಿಗೆ ಸಲ್ಬೇಕಾದ ಮರ್ಯಾದೆ ಕೊಡಬೇಡ್ವೆ, ಅದು ನಮ್ಮ ಕರ್ತವ್ಯ ಅತ್ತೆಮ್ಮ. ಅದ್ಯಾಕೆ ಅಷ್ಟೊಂದು ಹತ್ರ ನಿಮಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ? ಇಲ್ಲಿಯ ನಡವಳಿಕೆ ನೋಡಿ ನಾನು ಸಹಿಸಲಾರೇನಮ್ಮ. ಅಷ್ಟೇ, ನಾನು ಹೇಳಿದ ನಡೆಸ್ಬೇಕನ್ನೋ ಉಮೇದು ನಿಮ್ಗೆ ಯಾರೊಬ್ಬರಲ್ಲೂ ಇಲ್ಲ. ಈ ಮನೆ ಬಿಟ್ಟು ಹೋಗುವಾಗ ನನ್ನ ಮನಸ್ಸಲ್ಲೇನು ಸಂತೋಷ ಇಲ್ಲ ತಾಯಿ, ಸಂತೋಷ ಏನಿಲ್ಲ. ನಾನೊಂದು ಬುದ್ಧಿ ಮಾತು ಹೇಳಿದ್ರೆ ನಿಮಗೆ ಯಾರಿಗೂ ಬೇಕಾಗಿಲ್ಲ, ನಿಮಗೆ ಯಾವುದರಲ್ಲೂ ಏನೂ ಗೌರವವೇ ಇಲ್ಲ. ಎಲ್ಲರೂ ಅವರವರು ತೋರಿದ ಹಾಗೆ ತಲೆಗೊಂದೊಂದು ಮಾತಾಡ್ತೀರಾ? ಬನ್ನಿ ಬನ್ನಿ, ನಾನು ಮಾಡ್ತೀನಿ, ಬನ್ನಿ ಬನ್ನಿ. ಅಮ್ಮ ಅವರೇ, ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ನಿನ್ನ ನಾಲ್ಗೆಗೆ ನೀನು ಹಿಡಿತಾನಲ್ವೇನೆ ಮಾರಾಯ್ತಿ? ನೀನು ಯಾರೇ? ನಿನ್ನ ಅಂತಸ್ತೇನೆ ಮನೆಯಲ್ಲಿ? ಓಹೋ, ಎಲ್ಲ ಅದಕ್ಕೂ ಬಾಯಿ ಹಾಕೊಂಡು ಬುದ್ಧಿ ಮಾತು ಹೇಳಕ್ ಬರ್ತಾಳೆ ನನಗೆ? ಆಗಲ್ಲ ಅಜ್ಜಿ, ಮಾತು ಸ್ವಲ್ಪ ಕೇಳಜ್ಜಿ. ಓಹೋ, ನೀನೊಬ್ಬ ಶತಮೂರ್ಖ. ನಿನ್ನ ಅಜ್ಜಿ ಅನ್ಸ್ಕೊಳ್ಳೋಳೆ ಮಾತು ಹೇಳ್ತಿರೋದು. ನಿಮ್ಮ ಅಪ್ಪಂಗೊಂದು 100 ಸಲ ಹೇಳಿದ್ದೀನಿ, ನಿನ್ನ ಕೆಟ್ಟ ಹಾಳಾಗಿ ಹೋಗಿದೆಯಾ, ನಿನ್ನಿಂದ ಸಂಸಾರಕ್ಕೆ ತೊಂದರೆ ಹೊರತು ಮತ್ತೇನೂ ಇಲ್ಲ ಅಂತ. ನಾನು ಹೇಳದ್ ಕೇಳಜ್ಜಿ. ಯಾಕಜ್ಜಿ? ನೀನು ಅವನ ತಂಗಿ ಕಣೆ, ಮುಖ ನೋಡಿದ್ರೆ ಒಳ್ಳೆ ಮಳ್ಳಿ ಹಾಕಿ ಕಾಣ್ತೀಯ. ಏನು ಮಾಡಿದ್ರು ಕೈಗೆ ಸಿಗಲ್ದೆ ನುಣ್ಸ್ಕೊಂಡು ಹೋಗ್ತೀಯಲ್ಲೇ, ಮಡುವಿನಲ್ಲಿ ನಿಂತ ನೀರಿನ ಹಾಗೆ. ನೀನು ನಿನ್ನ ಆಳನೇ ಗೊತ್ತಾಗಲ್ವಲ್ಲೇ, ಒಳಗೆ ಏನು ನಡೆಸ್ತೀಯಾ? ಸ್ವಲ್ಪ ಕೇಳಿ ಅತ್ತಮ್ಮ. ಓ, ನಿನ್ನ ನಡತೆ ತಾನೇ ಏನು ಹೇಳಿ? ಥೂ, ಎಳ್ಳಷ್ಟು ಚೆನ್ನಾಗಿಲ್ಲ. ಇವರಿಗೆಲ್ಲ ಆದರ್ಶವಾಗುವಾಗಲೇ ನೀನು ಇರಬೇಕಾದದ್ದು. ಇವಳಮ್ಮ ಬದುಕಿದ್ದಾಗ ನಿನ್ನ ಹಾಗಿದ್ಲೇ. ಅಬ್ಬಾಬಾಬಾಬ, ಅದು ಏನು ದುಂದುಗಾರಿಕೆ ನಿನ್ನದು! ನಿನ್ನ ಶೃಂಗಾರ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ನೀನನ್ನು ದೊರೆ ಮಗಳು ಕೆಟ್ಟೋದೇನೆ, ತನ್ನ ಗಂಡ ತನ್ನ ಮೆಚ್ಚಿದರೆ ಸಾಕು ಅನ್ನೋ ಗರತಿಗೆ ಈ ಅಲಂಕಾರದ ಅಡ ಉಡಿ ಹಾಕೋ ನಾ ಕಾಣೆ. ಅಲ್ಲ, ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ನೀವು ಮನೆ ಬಿಟ್ಟು ಹೋಗೋದೆ? ಓ, ನೀನವಳು ತಮ್ಮ ಕಣಪ್ಪ. ನೋಡು, ನಿನ್ನ ಕಂಡ್ರೆ ನನಗೆ ತುಂಬ ವಿಶ್ವಾಸ ಗೌರವವಿದೆ. ನೀನು ದೊಡ್ಡ ಮನುಷ್ಯ ಅಂತ ನಾನು ಬಲ್ಲೆ. ಆದರೂ ನನ್ನ ಮಗ ಇದ್ದಾನಲ್ಲ, ಅದೇ ಅವಳ ಗಂಡ. ಅವನೇನಾದರೂ ನಾನಾಗಿದ್ದರೆ ನನ್ನ ಮನೆ ಒಳಗೆ ಕಾಲಿಡಬೇಡ ಮಾರಾಯ ಅಂತ ನಿನ್ನ ಬೇಡ್ಕೊಳ್ತಿದ್ದೆ. ಮರ್ಯಾದ ಸ್ತ್ರೀ ಏನು ಮಾಡಬಾರ್ದಂತಾರಲ್ಲ, ಅದನ್ನೇ ಮಾಡೋ ಶಾಸ್ತ್ರ ನಿಂದು. ಆಯ್ತು ಅಜ್ಜಿ, ನಿಮ್ಮ ತಾತು ಭಾಳ ಒಳ್ಳೆಯವನಂತಲೇ ಇಟ್ಕೊಳ್ಳೋಣ. ಆದರೆ ಹೌದು ಹೌದು, ಅವನು ಒಳ್ಳೆಯ ಯೋಗ್ಯ. ಅವನ ಮಾತು ಕೇಳಿದ್ರೆ ನಿಮಗೆಲ್ಲ ಒಳ್ಳೆಯದು. ಆದರೆ ನಿನ್ನ ಅಂತ ಶತಮೂರ್ಖರವನ ತೆಗೆದುಕೊಂಡು ಆಡ್ತಿರಲ್ಲ, ಅದನ್ನು ನೋಡಿದ್ರೆ ಕೋಪ ಉರಿದೇಳುತ್ತೆ. ಮತ್ತೊಂದು ಎಲ್ಲರಲ್ಲೂ ಉಳ್ಕುಡುಕುತ್ತ ಪಾರ್ಪತ್ಯನ ನಡೆಸಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಕೂತಿರ್ಬೇಕು? ಓಹೋ, ಮಾ ಧರ್ಮಿಷ್ಠ ಅವನು, ಅವನು ಒಪ್ಪಿಗೆ ಪಡೆದು ನಮ್ಮ ಮನೇಲಿ ಶುಭ ಸಂತೋಷ ಸಂಭ್ರಮ ನಡಿಬೇಕಲ್ವೇ? ಅಯ್ಯೋ, ಅವ್ನು ಹೇಳೋದು ಕೇಳಬೇಕು. ಅವ್ನ ಶಾಸ್ತ್ರ ಪ್ರಕಾರ ನಾವು ಏನು ಮಾಡಿದ್ರು ತಪ್ಪೇ. ಆ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ, ಆ ದೋಷ ಬೆದ್ಕೋ ಕಣ್ಣಿಗೆ ಎಲ್ಲದರಲ್ಲೂ ತಪ್ಪೇ ಕಾಣಿಸುತ್ತೆ. ಮುಚ್ಚೆ ಬಾಯಿ, ಅವನು ಯಾವುದು ಕೆಟ್ಟದಂತಾನಲ್ಲ, ಅದು ನಿಜವಾಗಿಯೂ ತೆಗಳಬೇಕಾದದ್ದೇ. ನಿಮಗೆಲ್ಲ ಸ್ವರ್ಗದ ದಾರಿ ತೋರಿಸ್ಬೇಕಂತ ಪಾಪ ಅವನ ಆಸೆ. ಅವನ ಮಾತಿಗೆ ಬೆಲೆ ಕೊಟ್ಟು ನಡ್ಕೊಳ್ಳಿ ಅಂತ ನಿಮಗೆಲ್ಲ ಬುದ್ಧಿ ಮಾತು ಹೇಳಬೇಕಾದವನು ನನ್ನ ಮಗ. ಆದರೆ ಅವನು ಕರ್ಮ ಕರ್ಮ. ನೋಡಜ್ಜಿ, ನಮ್ಮಪ್ಪ ಆಗಲಿ ಯಾರೇ ಆಗಲಿ ಆ ತಾತು ಬೇಕು ಅಂತ ಹೊಗಳಿದ್ರೆ ನಾನಂತೂ ಒಪ್ಪನಲ್ಲ. ಯಾವನೋ ಹೊರಗೊಂಡು ಬಂದು ಈ ಮನೇಲಿ ಇಷ್ಟೆಲ್ಲ ಪಾರುಪತ್ಯ ನಡೆಸ್ತಾನಂದ್ರೆ ನಾಚಿಕೆ ಆಗಬೇಕು ನಿಮಗೆಲ್ಲ. ಆ ತಾತೂಪು ಇಲ್ಲಿಗೆ ಬಂದಾಗ ಒಳ್ಳೆ ತಿರ್ಕನಂಗಿದ್ದ. ಅವ್ನ ಬಟ್ಟೆ ಬರೀ ನೋಡ್ಬೇಕಿತ್ತು, ಕಾಲಿಗೆ ಒಂದು ಜೋಡು ಗತಿ ಇರಲಿಲ್ಲ ಅಂತವನು ಈಗ ಎಲ್ಲದ್ರಲ್ಲಿ ತಲೆ ಹಾಕೊಂಡು ಯಜಮಾನ್ಕೆ ನಡ್ಸಕ್ ಬರ್ತಾನೆ. ನಿಮಗೆಲ್ಲ ದೇವ್ರೇ ಒಳ್ಳೆ ಬುದ್ಧಿ ಕೊಡಬೇಕು. ಅಮ್ಮವ್ರೆ,
ನೀವೇನೋ ಅವನ್ನ ಮಹಾ ಸಾಧು ಸಂತ ಅಂತ ತಿಳ್ಕೊಂಡಿದ್ದೀರಿ, ನನ್ನನ್ನು ಕೇಳಿದ್ರೆ ಅವನೊಬ್ಬ ಶುದ್ಧ ಕಪಟಿ ಅಮ್ಮವ್ರೇ. ಮುಚ್ಚೆ ಬಾಯಿ, ಏನೇ ನೀನು ಮಾತಾಡೋದು, ನಿನ್ನ ಮಾತಿನ ಅರ್ಥ ಏನೇ? ಹೇಳ್ತೀನಿ ಅಮ್ಮವ್ರೆ, ಹೇಳ್ತೀನಿ ಹೇಳ್ತೀನಿ. ಅಲ್ಲ ಅಮ್ಮವ್ರೇ, ಅವನ ಜೊತೆಲಾಗಲಿ ಅವನ ಜವಾನನ ಜೊತೆಲಾಗಲಿ ನಾನು ಒಬ್ಬಳೇ ಇರೋಷ್ಟು ಧೈರ್ಯ ನನಗಿಲ್ಲಪ್ಪ. ಯಾರಾದರೂ ನಂಬಿಕಷ್ಟು ಜೊತೆಗಿರ್ಬೇಕು ಅನಿಸುತ್ತೆ. ನೋಡು, ಅವನ ಜವಾನ್ ವಿಷಯ ಎಂಥದ್ದಂತ ನಂಗೆ ತಿಳಿಯೋದು, ಆದರೆ ಅವನ ಯಜಮಾನ ಇದನ್ನೆಲ್ಲ ತಾರ್ತು, ಅವನು ಯೋಗ್ಯ ಅಂತ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಇರ್ಬೋದು ಅಮ್ಮವ್ರೆ, ಆದರೆ ಇತ್ತೀಚೆಗೆ ನಮ್ಮ ಮನೆಗೆ ಯಾರು ಬಂದರೂ ಅವನು ಸಹಿಸಲ್ವಲ್ಲ, ಅದ್ಯಾಕೆ? ಲೋಕಾರೂಢಿಯಾಗಿ ಯಾರಾದರೂ ಮನೆಗೆ ಬಂದು ಹೋದರೆ ಅದರಲ್ಲಿ ಅವನು ಭಗವಂತನಿಗೆ ಏನಪ್ಪ ಅನ್ಯಾಯವಾಗಿದ್ದು, ಆಕಾಶನೇ ತಲೆ ಮೇಲೆ ಬಿದ್ದು ಹೋಗೋ ಹಾಗೆ ಗಲಾಟೆ ಮಾಡ್ತಾನೆ. ಅಮ್ಮವ್ರೆ, ನನಗೇನು ಅನ್ಸುತ್ತೆ ಹೇಳ, ಅವನಿಗೆ ಇದು ಎಲ್ಲರ ಎದುರು ಹೇಳೋ ಮಾತಲ್ಲ, ಆದರೂ ಹೇಳ್ತೀನಿ, ಅವನಿಗೆ ನಮ್ಮಮ್ಮವ್ರ ಮೇಲೆ ಕಣ್ಣು ಬಿದ್ದಿದೆ, ಅದಕ್ಕೆ ಅವನು ನಮ್ಮ ಮನೆಗೆ ಯಾರು ಬಂದರೂ ಸಹಿಸಲ್ಲ. ಮುಚ್ಚೆ ಬಾಯಿ, ಜರ ಏನು ಮಾತಾಡ್ತಿದ್ಯೋ ಅನ್ನೋ ಪರಿಜ್ಞಾನ ಇರಲಿ. ಹುಷಾರ್, ನೀವು ಆಡೋ ಆಟನ ನಾನಲ್ಲ ಜನ ಮಾತಾಡ್ತಿರೋದು. ಜನ ಮಾತಾಡೋದನ್ನ ತಪ್ಪಿಸಕ್ಕಾಗತ್ತೆ. ಅವರು ಇಲ್ಲ ಸಲ್ಲದ ಕಥೆಗಳನ್ನ ಹುಟ್ಟಿಸಿ ಮಾತಾಡಿದ ಮಾತ್ರಕ್ಕೆ ನಾವು ನಮ್ಮ ಆಪ್ತರನ್ನ ಸ್ನೇಹಿತರನ್ನ ಬಿಟ್ಬಿಡಕ್ಕಾಗತ್ತ್ಯಾ? ಬಿಟ್ಟು ಬದುಕಕ್ಕಾಗತ್ತ್ಯಾ? ಅಕಸ್ಮಾತ್ ನಾವು ಅವ್ರನ್ನ ಬಿಟ್ಟೆವು ಅಂತಾನೆ ಇಟ್ಕೋಣ, ಆದರೆ ಅವ್ರು ಆಡ್ಕೊಳ್ಳೋದನ್ನ ನಿಲ್ಲಿಸ್ತಾರಾ? ಆಗ್ಲೂ ಆಡ್ಕೋತಾರೆ. ಆ ಪಕ್ಕದ ಮನೆ ಡಾಫ್ನು ಮತ್ತೆ ಅವಳ ಗಂಡ ಇವರೇ ತಾನೇ ನಮ್ಮ ಬಗ್ಗೆ ಅಪವಾದ ಹೊರಸೋರು. ತಾವು ಹುಚ್ಚುಚ್ಚಾಗಿ ನಡ್ಕೊಳ್ಳಾರೆ, ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸೋದು. ಮುಚ್ಚೆ ಬಾಯಿ, ಈಗ ಆ ಪಕ್ಕದ ಬೀದಿಲು ವರ ಅಂತಿದ್ದಾಳಲ್ಲ, ಅವಳನ್ನಾದರೂ ನೋಡಿ ಕಲಿಯರೆ ನೀವು. ಅವಳು ಮಹಾಪತಿಯರತೆ, ಮೂರೊತ್ತು ದೇವ್ರ ಧ್ಯಾನ ಮಾಡ್ಕೊಂಡು ಕುಂತಿರ್ತಾಳೆ ಅವಳು. ಒಳ್ಳೆ ಉದಾಹರಣೆ ಕೊಟ್ರಿ ಜಿ ಪಾಪ, ಅವಳ ಚೆಲ್ವೆಲ್ಲ ಬಾಡೋಯ್ತು, ಅದಕ್ಕೆ ಗರ್ತಿಸೋಗಾಕಿ ಅದನ್ನ ಮುಚ್ಚೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಇಂಥ ಭಿನ್ನಾಣಿಯರಿಗೆ ಕೊನೆಗುಳಿಯೋ ಉಪಾಯ ಅದೊಂದೇ ತಾನೇ, ಹಿಂದೆ ತಮ್ಮನ್ನ ಕಾಮಿಸಿದವರ ಕಣ್ಣೆಲ್ಲ ಈಗ ಬೇರೆ ಕಡೆ ತಿರುಗಿದೆ, ಅದಕ್ಕೆ ಗರ್ತಿಯ ಸೋಗ ಹಾಕದೆ ಮತ್ತೆ ಏನು ಮಾಡೋ ಹಾಗಿಲ್ಲ. ವಯಸ್ಸಾದ್ಮೇಲೆ ತಮ್ಗಂತೂ ಸುಖ ಅನುಭವಿಸೋ ಚೈತನ್ಯ ಇಲ್ಲ, ಉಳ್ದವ್ರ ಸುಖ ಅನುಭವಿಸಿದ್ರೆ ಅವ್ರಿಗೆ ಸಹಿಸಕ್ಕಾಗಲ್ಲ. ಇದು ಎಲ್ಲ ನಿಮ್ಮ ಮನಸ್ಸಿಗೆ ಹಿತವಾಗಲಿ ಅಂತ ಹೇಳಿಕೊಳ್ಳುವ ಪಳ್ಳು ಕತೆಗಳು ಅಷ್ಟೇ. ಸಾಕಮ್ಮ ಸಾಕು, ನಾನು ಹೋಗ್ತೀನಿ ಮನೆ ಬಿಟ್ಟು. ಇನ್ನೇನು ಹೇಳಲಾರೆ ನಾನು ನಿಮಗೆ, ಈ ಮನೆ ಮೇಲಿದ್ದ ಮರ್ಯಾದೆ ಅರ್ಧಕ್ಕರ್ಧ ಇಳದೇ ಹೋಯ್ತು. ಏನು ಕಾರಣ ಅಂದ್ರೆ ನಮ್ಮ ಮೇಲೆ ಅಷ್ಟೇ ರೇಗ್ ಬಿಟ್ರಲ್ಲ ಅವ್ರಿಗೆ, ಆ ತಾರ್ ತೋಪ್ ಅಂದ್ರೆ ಅದೇನೋ ಹುಚ್ಚು ಭಕ್ತಿ. ಅವ ಅಯ್ಯೋ, ಯಾವುದೇ ಕೆಲಸ ಮಾಡಬೇಕಾದ್ರೂ ಅವನೇ ಬೇಕು. ಅವ್ರ ತಾಯಿ ಹೆಂಡತಿ ಮಕ್ಕಳಿಗಿಂತ ಅವನ ಮೇಲೆ ಹೆಚ್ಚು ವಿಶ್ವಾಸ. ಯಾವ ಗುರ್ತಿ ಹೇಳಬೇಕಾದ್ರೂ ಅವನ ಹತ್ರನೇ, ಏನೇ ಕೆಲಸ ಮಾಡಬೇಕಾದ್ರೂ ಅವನೇ ಸಲಹೆ ಕೊಡಬೇಕು. ಅವನ ಮೈ ತಡುವುದೇನು, ಅಪ್ಪಿಕೊಳ್ಳುವುದೇನು, ಅಭಾವ ಪ್ರೀತಿಗಿಟ್ಟುಕೊಂಡ ಹೆಣ್ಣನ್ನು ಸಹ ಇಷ್ಟು ಪ್ರೀತಿಸಲಾರೇನು? ಅಯ್ಯೋ, ಅವನಿಗೆ ಅದರ ಪೀಠ. ಅದಕ್ಕೆ ಏನಾದರೂ ಮಾಡಿದ್ರೆ ನಮ್ಮ ಯಜಮಾನರು ಮೊದಲು ಅವನಿಗೆ ಕೊಡ್ತಾರೆ. ಅವನೆಲ್ಲ ತಿಂದು ತೆಗೆದ ಮೇಲೆ ಇವರು ಅವನ್ನ ನಮ್ಮಪ್ಪ ಅಣ್ಣಣ್ಣ ಅಂತ ಕರೀತಾರೆ. ಅವನಿಗೆ ಅವನಂದ್ರೆ ಇವ್ರಿಗೆ ಅಚ್ಚುಮೆಚ್ಚು. ಯಾವುದೇ ಕೆಲಸ ಮಾಡಿದ್ರು ಅದು ಸರಿ, ಅವನು ಏನೇ ಮಾಡಿದ್ರು, ಅವನು ಯಾವ ಸಂದರ್ಭದಲ್ಲಾಗಲು ತಾರ್ತ ಪೀಗಂದ ತಾರ್ತ ಪಾಗಂತ ಎತ್ತಿ ಹೇಳ್ತಿರ್ತಾರೆ. ಒಂದು ಸಣ್ಣ ಕೆಲಸ ಮಾಡಿದ್ರು ಅದೊಂದು ಅವ್ರಿಗೆ ಪವಾಡ, ಅವನು ಒಂದೊಂದು ಮಾತು ಇವ್ರಿಗೆ ವೇದ ವಾಕ್ಯ. ಆ ತಾತೂರಿಗೆ ತನ್ನ ಬಲೆ ಏ ದೊರಿಯ ಏನದು ತಪ್ಪಾಯ್ತು ಸಿಕ್ಕೇಶ್ ಮಾಡ್ರೆ. ತಾತೂರಿಗೆ ತನ್ನ ಬಲೆ ಅದಕ್ಕೆ ಅವನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಿಕ್ಕೊಳಕ್ಕೆ ನೋಡ್ತಾ ಇರ್ತಾನೆ. ಅವನು ಕೊನೆ ಅವನ ಜವಾನ ಇದ್ದಾನಲ್ಲ, ಅವನು ನಮ್ಮ ಲಿಪ್ಸ್ಟಿಕ್ ಪೌಡರ್ ರಿಬ್ಬನ್ಗಳನ್ನ ತೆಗೆದು ಎಸೆದು ಬಿಡ್ತಾನೆ. ಮೊನ್ನೆ ಬೈಬಲ್ನಲ್ಲಿ ಇಟ್ಟಿದ್ದಂತ ಖರ್ಚಿನ ತೆಗೆದು ಚೂರ್ ಚೂರ್ ಮಾಡಿಬಿಟ್ಟ. ಅಯ್ಯೋ ಯಾಕಪ್ಪ ಅಂತ ಹೇಳಿದ್ರೆ ಪವಿತ್ರವಾದದ್ರ ಜೊತೆಗೆ ಸೈತಾನ ಉಪಕರಣ ಇಡಬಾರ್ದಂತೆ. ಹಂಗೆಲ್ಲ ಮಾಡ್ತಾರ?
ಅರೇ ಯಜಮಾನ ಬರ್ತಾ ಇದ್ದಾರೆ ದೊರೆನ ಯಜಮಾನ ಬರ್ತಾ ಇದ್ದಾರೆ ನಾನು ಮಹಡಿ ಮೇಲೆ ಇರ್ತೀನಿ ಆಯ್ತಾ ಮಗ ಅಕ್ಕ ಹಾಗಾದ್ರೆ ನಾನು ಭಾವನ ಇಲ್ಲ ಮಾತಾಡಿಸ್ಕೊಂಡು ಹೋಗ್ತೀನಿ ಈಗಲಾದ್ರೂ ಅಪ್ಪನ ಹತ್ರ ನನ್ನ ತಂಗಿ ಮದುವೆ ವಿಷಯ ಮಾತಾಡೋ ನೋಡೋಣ ಏನಕ್ಕಂದ್ರೆ ಆ ತಾತು ಈ ಮದುವೆಗೆ ಅಡ್ಡಿ ಹಾಕಿದ್ದಾನೆ ಅನ್ನೋದೇ ನನ್ನ ಶಂಕೆ ಅಪ್ಪ ಈ ಮದುವೆ ವಿಷಯ ಬಂದಾಗಲ್ಲ ಮಾತು ಬದಲಾಯಿಸೇ ಬಿಡ್ತಾರೆ ನಿನಗೆ ಗೊತ್ತಲ್ಲ ಮಾವ ನನಗೆ ಈ ಮದುವೆ ಬಗ್ಗೆ ಎಷ್ಟು ಆಸಕ್ತಿ ಅಂತ ಬೋಲರ್ಗೆ ನನ್ನ ತಂಗಿ ಮೇಲೆ ಪ್ರೀತಿ ನನಗೆ ಅವನ ತಂಗಿ ಮೇಲೆ ಪ್ರೀತಿ ಮರಿಬೇಡ ಮಾವ ನೀನೇ ಚಿಂತೆ ಮಾಡಬೇಡ ನಾನು ಮಾತಾಡ್ತೀನಿ ಆಯ್ತು ನಾನು ಬರ್ತೀನಿ ಯಜಮಾನರು ಬಂದೇ ಬಿಡ್ತೀನಿ ಮಾವ ಮರಿಬೇಡ ಅಪ್ಪನಿಗೆ ಹೇಳಿ ಈ ವಿಷಯನ ಹಲೋ ಭಾವ ಏನಪ್ಪ ಕ್ಲಯ ಅಂತ ಚೆನ್ನಾಗಿದ್ಯಾ ಹಾ ನನಗೆ ತಾನೇ ಹೊರಡೋದ್ರಲ್ಲಿದ್ದೆ ಹಾ ಹಾ ಅಷ್ಟರಲ್ಲಿ ನೀವು ಬಂದ್ರಿ ಸಂತೋಷ ಅದು ಭಾವ ನಿಮ್ಮ ಒಂದು ನಿಮಿಷ ಕ್ಲಯ ಅಂತ ಹಾ ದೊರೀನಾ ಯಜಮಾನ್ರಿ ಯಜಮಾನ್ರಿ ಹಾ ಏನಮ್ಮ ದುರಿನಾ ನಾನು ಊರಲ್ಲಿಲ್ಲದ ಎರಡು ದಿವಸ ಎಲ್ಲ ಸುಸೂತ್ರವಾಗಿತ್ತು ಏನಾದರೂ ವಿಶೇಷ ಸಂಗತಿ ಉಂಟೋ ಎಲ್ಲರೂ ಆರೋಗ್ಯವಾಗಿದ್ದಾರೋ ಹಾ ಮೊನ್ನೆ ಅಮ್ಮವ್ರಿಗೆ ಬೆಳಗ್ಗಿನಿಂದ ಸಂಜೆವರೆಗೂ ಬಂದ ಜ್ವರ ಆರ್ಲೇ ಇಲ್ಲ ಯಜಮಾನ್ರಿ ತಲೆ ಸಿಡಿದು ಹೋಗ ಹಾಗೆ ನೋವು ಪಾಪ ಹೌದೇ ಹೌದು ಯಜಮಾನ್ರಿ ಹಾಗಾದ್ರೆ ತಾರ್ತೋಫ್ ಮೈಕೈ ತುಂಬಿಕೊಂಡು ಲಕ್ಷಣವಾಗಿದ್ದಾನೆ ಯಜಮಾನ್ರೆ ಮುಖ ಅನ್ನೋದು ಮಿರು 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 ಮಿರುಗುಟ್ಟುತ್ತೆ ತುಟಿ ಕೆಂಪಗಿದೆ ಒಟ್ಟಲ್ಲ ಒಂದು ಪೂರ್ಣ ಆರೋಗ್ಯ ಯಜಮಾನ್ರೆ ಅಯ್ಯೋ ಪಾಪ ಸಂಜೆ ಅಮ್ಮವ್ರಿಗೆ ಹೊಟ್ಟೆ ತೊಳಸಿ ವಾಂತಿ ಆಗೋ ಹಾಗಿತ್ತು ಯಜಮಾನ್ರೆ ಒಂಚೂರು ಆಹಾರ ಸೇವಿಸಲಿಲ್ಲ ವಿಪರೀತ ತಲೆನೋವು ಯಜಮಾನ್ರೆ ವಿಪರೀತ ತಲೆನೋವು ಹೌದೇ ಹೌದು ಯಜಮಾನ್ರೆ ತಾರ್ತೋಫ್ ತಾರ್ತೋಫ್ನೇ ಅಮ್ಮವ್ರ ಎದುರಿಗೆ ಊಟಕ್ಕೆ ಕೂತ್ಕೊಂಡು ಸಂಕೋಚ ಪಡ್ದೆ ಎರಡು ಪಾತ್ರೆ ಬಿರಿಯಾನಿನ ಒಂದಗಳು ಬಿಡ್ದಂಗೆ ಎಲ್ಲವನ್ನು ಮುಗಿಸಿದ್ರು ಯಜಮಾನ್ರೆ ಅಯ್ಯೋ ಪಾಪ ರಾತ್ರಿ ಅಮ್ಮವರು ಒಂದು ಕ್ಷಣವೂ ಕಣ್ಮುಚ್ಚಲಿಲ್ಲ ಯಜಮಾನ್ರೆ ಜ್ವರದ ತಾಪ ಒದ್ದಾಡ್ಬಿಟ್ರು ಯಜಮಾನ್ರೆ ಒದ್ದಾಡ್ಬಿಟ್ರು ಹಾಗಾದ್ರೆ ತಾರ್ತೋಫ್ ತಾರ್ತೋಫ್ನೇ ಊಟ ಮಾಡಿ ಮೇಜ್ ಬಿಟ್ಟು ಹೇಳೋವಾಗ್ಲೇ ಅವನಿಗೆ ನಿದ್ದೆ ತೂಕ್ತಾ ಸೀದಾ ಹೋಗಿ ಬೆಳಗಿನ ತನಕ ಯಾವ ತೊಂದ್ರೇನು ಇಲ್ದಂಗೆ ನಿದ್ದೆ ಹೊಡೆದ್ರೆ ಯಜಮಾನ್ರೆ ಅಯ್ಯೋ ಪಾಪ ಕೊನೆಗೆ ಅಮ್ಮವ್ರಿಗೆ ಒಪ್ಸಿ ವೈದ್ಯರನ್ನ ಕರೆಸಿ ಇಂಜೆಕ್ಷನ್ ಕೊಡಿಸ್ಬೇಕಾಯ್ತು ಯಜಮಾನ್ರೆ ಆಮೇಲೆ ಸ್ವಲ್ಪ ಹುಷಾರಾಯ್ತು ತಾರ್ತೋಫ್ ತಾರ್ತೂಫ್ನೇ ತನಗೇನು ರೋಗ ತಟ್ಟದಂಗೆ ವೈದ್ಯರಿಂದ ದೂರ ಕುತ್ಕೊಂಡು ನಾಲ್ಕು ದೊಡ್ಡ ಗ್ಲಾಸ್ ವೈನ್ ಇಳಿಸಿದ್ರು ಯಜಮಾನ್ರೆ ಅಯ್ಯೋ ಪಾಪ ಈಗ ಇಬ್ರು ಹುಷಾರಾಗಿದ್ದಾರೆ ಯಜಮಾನ್ರೆ ಹೋಗಿ ಅಮ್ಮವ್ರಿಗೆ ಹೇಳ್ತೀನಿ ತಮ್ಮ ಆರೋಗ್ಯದ ವಿಷಯ ಕೇಳಿ ಯಜಮಾನ್ರಿಗೆ ಎಷ್ಟು ಸಂತೋಷ ಆಯ್ತು ಅಂತ ನಿನ್ನೆದರಿಗೆ ಹಾಸ್ಯ ಮಾಡ್ತಾಳಲ್ಲ ಭಾವ ಅಲ್ಲ ಅವಳು ಹಾಸ್ಯ ಮಾಡೋದಕ್ಕೂ ಸಾಕಷ್ಟು ಕಾರಣಗಳಿವೆ ಬಿಡು ಅಲ್ಲ ನಿಂಗಿಷ್ಟು ವಯಸ್ಸಾಗಿದೆ ಅನುಭವ ಇದೆ ಹೋಗಿ ಹೋಗಿ ಆ ತಾರ್ತೂಫನ ಮೇಲೆ ಅದು ಯಾಕೆ ಅಷ್ಟೊಂದು ವ್ಯಾಮೋಹ ನಿನಗೆ ನಿಲ್ಸು ಕ್ಲಯನ್ ನಿನಗೆ ಅವನ ವಿಷಯದ ಬಗ್ಗೆ ಗೊತ್ತಿಲ್ಲ ಆಗಲಿ ನೀನು ಹೇಳೋ ಹಾಗೆ ನನಗೊಂದು ಬಗ್ಗೆ ಏನೂ ಗೊತ್ತಿಲ್ಲ ಅಂತಾನೆ ಇಟ್ಕೋಣ ಆದರೆ ಮನುಷ್ಯನನ್ನು ನೋಡಿದ್ರೆ ಗೊತ್ತಾಗಲ್ಲ ಅವನು ಎಂಥವನು ಅಂತ ಅವನು ಎಂಥ ಮನುಷ್ಯ ಅಂದರೆ ಅವನ ವಿಷಯ ಕೇಳಿದ್ರೆ ನೀನು ಪೂರ್ತಿ ಆಶ್ಚರ್ಯ ಆಗ್ಬಿಡ್ತೀಯ ನಿನ್ನ ಆಶ್ಚರ್ಯಕ್ಕೆ ಪಾರವೇ ಇರೋದಿಲ್ಲ ಅವನು ಎಂಥ ಮನುಷ್ಯ ಅಂದರೆ ಎಂಥ 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 ಮನುಷ್ಯ ಅಂದರೆ ಅಂಥ ಮನುಷ್ಯ
ಅವನ ಜೊತೆ ನೀನು ಅವನ ಹೇಳೋ ನಿಯಮಗಳನ್ನ ನೀನು ಚಾಚು ತಪ್ಪದೆ ಪಾಲಿಸ್ಬಿಟ್ರೆ ನಿನ್ನನ್ನು ಪೂರ್ತಿಯಾಗಿ ಬದಲಾಯಿಸ್ಬಿಡ್ತಾನೆ, ನೀನು ಬೇರೆ ಮನುಷ್ಯನೇ ಆಗ್ಬಿಡ್ತೀಯ, ಜಗತ್ತಿನ ಎಲ್ಲದರ ಮೇಲಿರೋ ವ್ಯಾಮೋಹ ಹೊರಟು ಹೋಗುತ್ತೆ, ನಿನ್ನ ಮನಸ್ಸಲ್ಲಿರೋ ಎಲ್ಲ ಬಂಧಗಳಿಂದ ಬಿಡಿಸ್ಬಿಡ್ತಾನೆ. ಈಗ ನನ್ನನ್ನೇ ನೋಡು, ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಬಂಧು ಬಳಗ ಎಲ್ಲರೂ ಈ ಕ್ಷಣವೇ ನೆಗೆದು ಬಿದ್ದು ಹೋದರೂ ನಾನು ಮಾತ್ರ ತುಟುಕ್ ಪಿಟುಕ್ ಅಂದೆ ನೆಮ್ಮದಿಯಾಗಿರಬಲ್ಲೆ. ಪರವಾಗಿಲ್ಲ ಭಾವ, ಎಂಥ ಮೃದು ನಿನ್ನ ಹೃದಯ. ನಾನವನ್ನ ಮೊದಲು ನೋಡಿದ್ನಲ್ಲ, ಆಗ ಅವನಿದ್ದ ರೀತಿ ಕಂಡ್ರೆ ನನ್ನ ಹಾಗೆ ನಿನಗೂ ಅವನ ಮೇಲೆ ಪ್ರೀತಿ ಬರ್ತಾ ಇತ್ತು. ಅವನು ಯಾವಾಗಲೂ ಚರ್ಚಿಗೆ ಬರ್ತಾ ಇದ್ದ, ನನ್ನ ಎದುರುಗಡೆನೆ ಮೊಣಕಾಲೂರಿ ಭಕ್ತಿಯಿಂದ ಬೇಡ್ಕೋತಾ ಇದ್ದ, ಭಕ್ತಿಯಿಂದ ಎಲ್ಲರ ಗಮನನ ಸೆಳೀತಾ ಇದ್ದ, ಭಕ್ತಿಯಲ್ಲಿ ಪರವಶನಾಗಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಗಳಿಗೆಗೊಂದು ಸಲ ನೆಲಕ್ಕೆ ಮುತ್ತಿಡ್ತಾ ಇದ್ದ. ನಾನು ಹೊರಗಡೆ ಬರೋಕ್ಕೂ ಮುಂಚೆನೆ ನನಗಿಂತಲೂ ಮೊದಲು ಬಂದು ಪವಿತ್ರವಾದ ತೀರ್ಥ ಕೊಡೋದಕ್ಕೆ ಕಾಯ್ತಾ ನಿಂತಿರ್ತಿದ್ದ. ಅಷ್ಟೇ ಅಲ್ಲ, ಅವನ ಜವಾನ ಇದ್ದಾನಲ್ಲ, ಅವನು ಕೂಡ ಅವನ ದಣಿಯ ನಡವಳಿಕೆಯನ್ನು ಅನುಸರಿಸ್ತಾನೆ ಕಣ. ಆತನಿಂದ ಈತನ ವಿಷಯ ತಿಳ್ಕೊಂಡೆ. ಪಾಪ ಬಡವ ಅಂತ ಗೊತ್ತಾಯಿತು. ಒಂದೆರಡು ಸಲ ಊಟ ಬಟ್ಟೆನ ಉಚಿತವಾಗಿ ಕೊಟ್ಟನಪ್ಪ, ಪ್ರತಿ ಸಲ ಕೊಟ್ಟಾಗಲೂ ಅದರಲ್ಲಿ ಒಂದು ಭಾಗ ವಾಪಸ್ ನನಗೆ ಕೊಡೋಕ್ಕೆ ಬಂದ. ನಾನು ಅದನ್ನು ತಗೊಳ್ಳಿಲ್ಲ, ನನ್ನ ಕಣ್ಣೆದುರುಗಡೆನೆ ಅದನ್ನೆಲ್ಲ ಬಡವರಿಗೆ ಹಂಚಿಬಿಟ್ಟ. ಕೊನೆಗೇನೋ ಭಗವಂತನ ಪ್ರೇರಣೆ ಆಯಿತು, ಅವನನ್ನ ಸೀದಾ ಮನೆಗೆ ಕರ್ಕೊಂಡು ಬಂದುಬಿಟ್ಟೆ. ಅವತ್ತಿಂದ ನಮ್ಮ ಮನೆಗೆ ಏಳಿಗೆ ಬಂದಂಗಾಯಿತು. ಆಕ್ಷೇಪಣೆ ಎತ್ತಬೇಕಾದರೆ ನಿಸ್ಸಂಕೋಚದಿಂದ ಎತ್ತುತ್ತಾನೆ, ನನ್ನ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ನನ್ನ ಹೆಂಡತಿಯನ್ನು ಎಚ್ಚರಿಕೆಯಿಂದ ನೋಡ್ಕೋತಾನೆ. ನನ್ನ ಹೆಂಡತಿ ಮೇಲೆ ಯಾರಾದರೂ ಕಣ್ಣು ಹಾಕಿದ್ರೆ ಸಾಕು, ಓಡೋಡಿ ಬಂದು ನನ್ನ ಹತ್ರ ಹೇಳ್ತಾನೆ. ಅವಳ ನಡತೆ ಮೇಲೆ ನನಗಿಂತಲೂ 10ರಷ್ಟು ಆತಂಕ ಅವನಿಗೆ. ಎಂಥ ಸಣ್ಣ ತಪ್ಪಾದರೂ, ಅಯ್ಯೋ ನಾನು ತಪ್ಪು ಮಾಡಿದ್ನಲ್ಲ, ನಾನು ಪಾಪ ಮಾಡಿದ್ನಲ್ಲ ಅಂತ ತನ್ನನ್ನು ತಾನೇ ಅದೆಷ್ಟು ದೂರಿಕೊಳ್ತಾನೆ ಗೊತ್ತಾ. ಅವತ್ತೊಂದು ದಿನ ಪ್ರಾರ್ಥನೆ ಮಾಡಬೇಕಾದ್ರೆ ಕೋಪದಲ್ಲಿ ಒಂದು ಸೊಳ್ಳೆನ ಸಾಯಿಸ್ಬಿಟ್ಟ. ಅದಕ್ಕೆ ಅವನನ್ನೇ ಅವನು ಅದೆಷ್ಟು ಹಳೆದುಕೊಂಡ ಅಂದ್ರೆ, ಅಯ್ಯೋ ಅಯ್ಯೋ. ಬುದ್ಧಿ ಕೆಟ್ಟು ಹೋಗಿದೆ ಭಾವ, ಅಥವಾ ನನ್ನ ಹತ್ರ ಹಾಸ್ಯ ಮಾಡಬೇಕು ಅಂತ ಅತ್ವಿಧ ಮಾತಾಡ್ತಿದ್ಯೋ ಹೇಗೆ? ಇದೇನು ನಿನ್ನ ಹುಚ್ಚು ಭ್ರಾಂತಿ? ನೋಡೋ ಭಾವ, ನಿನ್ನ ಮಾತು ಕೇಳ್ತಾ ಇದ್ರೆ ಈ ಬುದ್ಧಿಜೀವಿಗಳಿದ್ದಾರಲ್ಲ ಅವ್ರ ಮಾತು ಕೇಳ್ದಂಗೆ ಆಗ್ತಾ ಇದೆ. ಅವರ ಸೋಂಕು ಸ್ವಲ್ಪ ನಿನಗೂ ತಟ್ಟಿರಬಹುದು, ಇದರಿಂದ ಆಪತ್ತು ಬರುತ್ತೆ, ಹುಷಾರು. ನಿನ್ನಂತವರ ಮಾತಿನ ಸರಣಿಯೇ ಹೀಗೆ, ಎಲ್ಲರೂ ನಿಮ್ಮ ಹಾಗೆ ಕರುಣರಾಗಿರಬೇಕು ಅಂತೇಳಿ. ನೋಡು ಭಾವ, ದೇವರ ಸಾಕ್ಷಿಯಾಗಿ ಹೇಳುತ್ತೇನೆ, ಹೊರಗಡೆ ವೇಷ ಹಾಕಿ ಆಟ ಕಟ್ಟುವ ಜನರಿಗೆ ನಾವು ಗುಲಾಮರಾಗಿರೋದಿಲ್ಲ. ಧೈರ್ಯ ನಟಿಸುವ ಜನರಿಲ್ಲವೇ, ಅದೇ ರೀತಿ ನಟಿಸುವ ಜನರು ಇದ್ದಾರೆ. ಈ ಮನುಷ್ಯರು ವಿಚಿತ್ರ ಪ್ರಾಣಿಗಳು, ಅವರ ನಿಜವಾದ ಸ್ವಭಾವ ಕಣ್ಣೆದುರಿಗೆ ಬೀಳೋದೇ ಇಲ್ಲ ಅಲ್ವಾ ಭಾವ? ಭಾವ ನೀನೊಬ್ಬ ಶುದ್ಧ ಪಂಡಿತ, ಸಂದೇಹವೇ ಇಲ್ಲ. ನಿನ್ನ ಮಾತು ಅಂದ್ರೆ ಎಲ್ರಿಗೂ ವೇದವಾಕ್ಯ, ಉಳದವರೆಲ್ಲ ಶತದಡ್ರು, ಸರಿನಾ? ಅಯ್ಯೋ ಇಲ್ಲ ಭಾವ, ಖಂಡಿತ ನಿನ್ನ ಮಾತಿಗೆ ನಾನು ಅರ್ಹನಲ್ಲ ಭಾವ. ಸತ್ಯಕ್ಕೂ ಅಸತ್ಯಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳುವಷ್ಟು ಬುದ್ಧಿ ಏನೋ ಇದೆ ಅಷ್ಟೇ. ಈಗ ನೋಡು ಭಾವ, ಈ ವೇಷಧಾರಿಗಳು ಮೋಸಗಾರಿಕೆಯ ಮಾತನಾಡಿ ಜನರನ್ನು ಬಲೆಗೆ ಹಾಕೊಳ್ತಾರೆ. ಧರ್ಮವನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಂಡು ಕಾವಿ ಬಟ್ಟೆ ತೊಟ್ಟು ಕಣ್ಣು ಕೆತ್ತಿ ಇಲ್ಲದ ಉತ್ಸಾಹ ನಟಿಸಿ ಕೀರ್ತಿಗೋಸ್ಕರವೋ ಸನ್ಮಾನಕ್ಕೋಸ್ಕರವೋ ಧರ್ಮವನ್ನೇ ಮಾರಿಕೊಳ್ಳುತ್ತಾರೆ. ಇಂತಹ ತೋರಿಕೆಯ ಸಾಧುಗಳಿಗಿಂತ ಹೇಯವಾದದ್ದು ಮತ್ತೇನೂ ಇಲ್ಲ. ಅವರು ಮಾತ್ರ ದೊಡ್ಡ ದೊಡ್ಡ ಬಂಗಲೆಯಲ್ಲಿದ್ದುಕೊಂಡು ನಮಗೆ ಏಕಾಂಗಿಯಾಗಿರಬೇಕು, ಸರಳವಾಗಿರಬೇಕು ಅಂತ ಉಪದೇಶ ಮಾಡುತ್ತಾರೆ. ಪವಿತ್ರ ಅನ್ನಿಸಿಕೊಳ್ಳುವ ಕತ್ತಿಯಿಂದ ನಮ್ಮನ್ನೇ ಕೊಲ್ಲುತ್ತಾರೆ. ಈ ನಿಮ್ಮ ತಾತೊಪ್ಪಿದಾನಲ್ಲ, ಅವನು ಈ ವರ್ಗಕ್ಕೆ ಸೇರೋನು. ನೀನೇನೋ ಅವನು ನಿಜವಾಗಿಯೂ ಶ್ರದ್ಧಾವಂತ ಅಂತ ತಿಳಿದುಕೊಂಡಿದ್ಯಾ? ಆದ್ರೆ ಅವನಂತೂ ಶುದ್ಧ ಕಪಟಿ. ನೀನು ಅವನ ಸುಳ್ಳಿನ ತಳಕಿಗೆ ಬೆರಗಾಗಿದ್ಯ ಭಾವ. ಆಯ್ತು, ನಿನ್ನ ಮಾತೆಲ್ಲ ಮುಗಿಯುತ್ತೋ ಭಾವ? ಮುಗಿಯುತ್ತೆ. ಸಂತೋಷ, ನಾನು ತಮ್ಮ ಪಾದ ಸೇವಕ, ನಾನು ಹೊರಡ್ತೇನೆ. ಇನ್ನೊಂದು ಮಾತು, ಈ ಚರ್ಚೆ ಬೇಕಿದ್ರೆ ಇಲ್ಲಿಗೆ ನಿಲ್ಲಿಸೋಣ. ನೀನು ಒಲೆಯರ್ನನ್ನ ಅಳಿಯನಾಗಿ ಮಾಡ್ಕೊಳ್ತೀನಿ ಅಂತ ಭಾಷೆ ಕೊಟ್ಟಿದ್ದೆ, ಹೌದು ಅಲ್ವೋ? ಹೌದು. ಲಗ್ನದ ದಿನವನ್ನು ಗೊತ್ತು ಮಾಡಿದ್ದೆ. ನಿಜ? ಹಾಗಾದರೆ ಅದನ್ನ ಮುಂದಕ್ಕೆ ಹಾಕಿದ್ಯಾಕೆ?
ಯಾಕೋ ನನಗೆ ಗೊತ್ತಿಲ್ಲ. ಬೇರೆ ಯೋಚನೆ ಏನಾದರೂ ಮಾಡಿದೆಯೋ? ಹೇಗೆ ಮಾಡಿರಬಹುದು? ಹಾಗಾದರೆ ಕೊಟ್ಟ ಮಾತಿಗೆ ತಪ್ಪುತ್ತೀಯಾ ಅನ್ನು. ನಾನೇನು ಹಾಗೆ ಹೇಳಲಿಲ್ವಲ್ಲ. ನನಗೆ ತೋರುವ ಮಟ್ಟಿಗೆ ಆ ಮಾತನ್ನು ನಡೆಸೋದಕ್ಕೆ ಅಡಚಣೆಯನ್ನು ಕಾಣುವುದಿಲ್ಲವಲ್ಲ. ಹೇಗಾಗುತ್ತೋ ನೋಡಬೇಕಾದ ವಿಷಯ. ಒಂದು ಮಾತು ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟು ಹಿಂದೆ ಮುಂದೆ ನೋಡಬೇಕೇ ಭಾವ? ನಿನ್ನ ಕೈಲಿ ಮಾತಾಡಲಿ ಅಂತಾನೆ ವಲೇರ್ ನನ್ನ ಕಳಿಸಿದ್ದಾನೆ ಭಾವ. ದೇವರು ದೊಡ್ಡವನು, ಅವನ ಇಚ್ಛೆ. ಅವನಿಗೇನು ಹೇಳಿ ಭಾವ? ನಿನ್ನ ಏನು ತೋರುತ್ತೋ ಹೇಳಪ್ಪಾಕ್ಲೆ ಅಂತ. ನಿನ್ನ ಇರಾದೆ ಏನು ಅಂತ ತಿಳಿದುಕೊಳ್ಬೇಕಲ್ವೇ ಭಾವ? ಭಗವಂತನ ಇಚ್ಛೆ ಏನಿದೆಯೋ ಅದನ್ನು ನಡೆಸ್ಬೇಕು ಅಂತ. ನಾನೇನು ಹೊಡ್ತೇನೆ ಕ್ಲಾಂತ್. ಭಾವ ಭಾವ ಒಲೆಯನ್ನ ಪ್ರೇಮಕ್ಕೆ ಅಡಚಣೆ ಬರುವ ನಾನು ಕೂಡದೈತಿಯ ವರ್ತಮಾನವನ್ನು ತಿಳಿಸ್ಬೇಕು. ಮರಿಯಾನಾ, ಮರಿಯಾನಾ, ಓಯ್ ಮರಿಯಾನಾ, ಓ ಅಪ್ಪ ಏನಪ್ಪ? ನಿನ್ನ ಹತ್ರ ಗುಟ್ಟಾಗಿ ಆಡಬೇಕಾದ ಒಂದು ಮಾತಿದೆ, ಬಾ ಮಗಳೇ. ಏನಪ್ಪ ಅದು? ಏನಪ್ಪ ಏನಾದರೂ ಗೊತ್ತಾ ಇದ್ದೀರಾ? ಇಲ್ಲಿ ಯಾರಾದರೂ ನಮ್ಮ ಮಾತನ್ನ ಕದ್ದು ಕೇಳಿಸ್ಕೊತಾ ಇದಾರೆ ಅಂತ ನೋಡ್ತಾ ಇದ್ದೆ ಮಗಳ. ಹಬ್ಬ ಸದ್ಯ ಯಾರೂ ಇಲ್ಲ, ಬಾ ಕೂತ್ಕೊ ಕೂತ್ಕೊ. ಹಾಂ ಜಾಣ. ಹಾಂ ನೋಡು ಮರಿಯಾನ, ನೀನು ಬಹಳ ಒಳ್ಳೆಯ ಸ್ವಭಾವದ ಹುಡುಗಿ. ನಿನ್ನನ್ನು ಕಂಡ್ರೆ ನನಗೆ ತುಂಬ ಪ್ರೀತಿ. ಹೌದಪ್ಪ ನನಗೂ ಅಷ್ಟೇ. ಹಾಗಾದರೆ ಈಗ ಅದಕ್ಕೆ ತಕ್ಕ ಹಾಗೆ ನಿನ್ನ ಮೊಟ್ಟ ಮೊದಲ ಕರ್ತವ್ಯ ಏನೇಳು? ನನ್ನ ಮನಸ್ಸಿಗೆ ಸಂತೋಷ ಹಾಗಾಗಿ ನಡ್ಕೊಳ್ಳೋದಲ್ವಾ? ಹೌದಪ್ಪ. ಹಾಗಾದರೆ ಈಗ ನಮ್ಮ ಮನೇಲಿದ್ದಾನಲ್ಲ ತಾರ್ತುಫ್, ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯನ? ನಿನ್ನ ಅಭಿಪ್ರಾಯವೇ. ಉತ್ತರ ಹೇಳೋದಕ್ಕೂ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ ಹೇಳು ಮಗು. ಜಾಣತನದ ಮಾತಾಡ್ತೀಯ. ಹಾಗಾದರೆ ಹೀಗೆ ಹೇಳು ಮಗಳ, ತಾರ್ತುಫ್ ಅಂದರೆ ನನಗೆ ಬಹಳ ಪ್ರೀತಿ, ಅವನೇ ನನ್ನ ಗಂಡನಾಗಿ ಬಂದರೆ ನನಗೆ ಬಹಳ ಸಂತೋಷ ಆಗತ್ತೆ ಅಂತ ಹೇಳ್ಬಿಡು ಸಾಕು. ಏನಂದೆ? ಏನೋ ನಾನೇನಾದ್ರು ತಪ್ಪು ಕೇಳಿಸ್ಕೊಂಡ? ಯಾಕೆ? ನಾನು ಯಾರನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಬೇಕು? ಯಾರನ್ನ ಗಂಡನಾಗಿ ಆರಿಸಿದ್ರೆ ನನಗೆ ಇಷ್ಟ ಅಂತ ಹೇಳಬೇಕು? ತಾರ್ತುಫ್ ನನ್ನ. ಖಂಡಿತವಾಗಿಯೂ ಹೇಳ್ತೀನಿ ಅಪ್ಪ, ನನಗೆ ಆ ತಾರ್ತುಫ್ ಅಂದ್ರೆ ಎಳ್ಳಷ್ಟು ಇಷ್ಟ ಇಲ್ಲ. ಸುಳ್ಳು ಹೇಳು ಅಂತ ಯಾಕೆ ಬಲವಂತ ಮಾಡ್ತಾ ಇದ್ದೀರಾ? ಇದು ನಿಜವಾಗ್ಲಿ ಅಂತಾನೆ ನನ್ನ ಅಪೇಕ್ಷೆ. ಈ ವಿಷಯದಲ್ಲಿ ನನ್ನ ಮನಸ್ಸು ನಿರ್ಧಾರಕ್ಕೆ ಬಂದಿದೆ. ಇದೇನಪ್ಪ ನೀನು, ನಾನು ಒಲೆಯನ್ನೇ ಮದುವೆ ಆಗೋದಂತ ನಿಮ್ಗೆ ಗೊತ್ತು ತಾನೆ? ಅಯ್ಯೋ ಮಗಳೇ, ನೋಡು ಮಗಳೇ, ಇಲ್ಲಿ ತಾರ್ತುಫ್ ನಮ್ಮ ಮನೆತನಕ್ಕೆ ಸೇರಲಿ ಅಂತ ನನ್ನ ಯೋಚನೆ. ಅವನೇ ನಿನ್ನ ಗಂಡನಾಗಬೇಕು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀನಿ. ಈಗಲೇ ಹೋಗಿ ನಾನು ಗುರಿನಾ. ನೀನೇನೋ ಮಾಡ್ತಾ ಇದೀಯ ಇಲ್ಲಿ? ಏಯ್ ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ, ನಿನಗೇನೇ ಕೆಲಸನೇ ಇಲ್ಲಿ? ಹಾಗಾದ್ರೆ ಇಷ್ಟೊತ್ತವರೆಗೂ ನಾವು ಮಾತಾಡಿದ್ದ ಕದ್ದು ಕೇಳಿಸ್ಕೊತಾ ಇದೆಯೇ? ಅಲ್ಲ ಯಜಮಾನ್ರಿ, ನಾನು ಕೇಳಿದ್ದೇನು ಬರೀ ಊಹೆಯೋ ಇಲ್ಲ ನಿಜಾನೋ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೋ ಮದುವೆ ವಿಚಾರ ಕಿವಿಗೆ ಬಿತ್ತು, ನಾನು ಅದನ್ನ ನಂಬಲಿಲ್ಲ ಯಜಮಾನ್ರಿ. ಎಲ್ಲೋ ಹಾಸ್ಯದ ಮಾತು ಅನ್ಕೊಂಡೆ. ಯಾಕೆ ಅದೇ ಅಂತ ನಂಬಲಾಗ್ದಿರ ವಿಷಯನಾ? ಅಯ್ಯೋ ನೀವೇ ನಿಮ್ಮ ಬಾಯಿಂದ ಹೇಳಿದ್ರು, ನಾನು ಮಾತ್ರ ಅದನ್ನ ನಂಬಲ್ಲ ಯಜಮಾನ್ರಿ. ಇರಲಿ, ನಿನಗೆ ನಂಬಿಕೆ ಹೇಗೆ ಬರ್ಸ್ಬೇಕಂತ ನನಗೆ ಚೆನ್ನಾಗೋ. ಹೌದು ಯಜಮಾನ್ರೆ, ನೀವು ಕಥೆನ ತುಂಬ ಚೆನ್ನಾಗಿ ಹೇಳ್ತೀರಾ ಅಂತ ಗೊತ್ತು. ಅಯ್ಯೋ ಮಂಕೆ, ಕತೆ ಅಲ್ಲ ಕಡೆ ಇದು, ಸದ್ಯದಲ್ಲೇ ನಡೆಯೋ ವಿಷಯ ನಾನು ಹೇಳ್ತಾ ಇರೋದು. ಅಯ್ಯೋ ಬಿಡಿ ಯಜಮಾನ್ರೆ, ತಮಾಷೆ ಮಾಡಬೇಡಿ. ತಮಾಷೆ ಅಲ್ಲ ಕಣೆ ಇದು. ತಾಯಿ ಸುಮ್ಮನೆ ರೀ ತಾಯಿ, ಯಜಮಾನ್ರು ತಮಾಷೆ ಮಾಡ್ತಾ ಇದ್ದಾರೆ, ಅವ್ರ ಮಾತನ್ನ ನಂಬಬೇಡಿ ನೀವು. ಹೇಳೋದನ್ನ ಕೇಳೇ ಇಲ್ಲಿ. ನೀವೇನ್ ಬೇಕಾದ್ರೂ ಹೇಳ್ರಿ ಯಜಮಾನ್ರೆ, ನಾನ್ ಮಾತ್ರ ಅದನ್ನ ನಂಬಲ್ಲ.
ಅಯ್ಯೋ ಕೋಪ ಮಾಡ್ಕೋಬೇಡಿ ಯಜಮಾನ್ರೆ, ಬನ್ನಿ ಬನ್ನಿ ಕೋಪಳಿ ಯಜಮಾನ್ರೆ. ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್. ಅಲ್ಲ ಯಜಮಾನ್ರೆ, ನೀವು ಹೇಳೋದನ್ನ ನಂಬೋಣ. ಇಷ್ಟು ತಿಳಿದವರಾಗಿ ಕಾಣಿಸ್ತೀರಾ? ಒಂದ್ ನಿಮಿಷ ಇಲ್ನೋಡಿ, ಇಲ್ನೋಡಿ ನಿಮ್ ಮುಖ ನೋಡ್ಕೊಳ್ಳಿ. ಮುಖದ ಮೇಲೆ ಮೀಸೆ ಗಡ್ಡ ಎಲ್ಲ ಬೆಳೆದ್ಬಿಟ್ಟಿದೆ. ಆದ್ರೂ ಈಗ ಹುಚ್ಚುಚ್ಚಾಗಿ ಆಡ್ತಿರಲ್ಲ ಯಜಮಾನ್ರೆ, ಈ ಜನ ಏನ್ ಅನ್ಕೋತಾರೆ ಹೇಳಿ. ನಾನ್ ಹೇಳ್ತಾ ಇದೀನಿ ನೋಡು, ನೀನ್ ಈ ಮನೇಲಿ ವಿಪರೀತ ವಿಪರೀತ ಸದಾ ತಗೊಂಡಿದ್ಯಾ, ಇಷ್ಟ ಆಗ್ತಾ ಇಲ್ಲ. ಅಲ್ಲ ಯಜಮಾನ್ರೆ, ಹೋಗಿ ಹೋಗಿ ಆ ತಾರ್ತೂಫ್ಗೆ ನಿಮ್ ಮಗಳನ್ ಕೊಡ್ಬೇಕು ಅನ್ಕೊಂಡಿದಿರಲ್ಲ, ಈ ಜನ ಏನ್ ಅನ್ಕೋತಾರೆ ಯಜಮಾನ್ರೆ? ಇಷ್ಟೆಲ್ಲ ಆಸ್ತಿ ಅಂತಸ್ತು ಐಶ್ವರ್ಯ ಇರ್ಬೇಕಾದ್ರೆ ಹೋಗಿ ಹೋಗಿ ಒಬ್ ತಿರ್ಕನ್ ತಂದು ನೀವ್ ಅಳಿಯನ್ನಾಗಿ ಮಾಡ್ಕೋಬೇಕಾ ಯಜಮಾನ್ರೆ? ಅವನ ಗತಿ ಇಲ್ಲದಿದ್ರೆ ಅದರಿಂದಲೇ ಅವನ ಗೌರವ ಇನ್ನೂ ಹೆಚ್ಚುತ್ತೆ. ಅವನ ಬಡತನದಲ್ಲೇ ಒಂದು ಘನತೆ ಇದೆ, ಅವನ ಮನಸ್ಸು ಶಾಶ್ವತವಾದ್ರಲ್ಲಿ ನೆಟ್ಟು ಬಿಟ್ಟಿದೆ. ಅಲ್ಲ ಯಜಮಾನ್ರೆ, ಹೋಗಿ ಹೋಗಿ ಅಂತವನ್ಗ ನಿಮ್ ಮಗಳನ್ ಕೊಡಕ್ಕೆ ಮನಸ್ತಾನೆ ಹೇಗ್ ಒಪ್ಪುತ್ತೆ ಅಂತೀನಿ. ಅಲ್ಲ, ಈ ಮದ್ವೆ ಆದ್ರೆ ಮುಂದೆ ಅವಳು ಚರಿತ್ರೆ ನಟ್ಟಿಗಿರುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಮಗಳು ದ್ವೇಷಿಸುವಂತ ಮನುಷ್ಯನಿಗೆ ಕೊಟ್ಟು ಮದ್ವೆ ಮಾಡಿಸಿದ್ರೆ ಮುಂದೆ ಅವಳು ಮಾಡೋ ಪಾಪ ಕೆಲ್ಸಕ್ಕೆಲ್ಲ ಮದ್ವೆ ಮಾಡಿಸಿದವ್ರೆ ಜವಾಬ್ದಾರ ಆಗ್ತಾರೆ ಯಜಮಾನ್ರೆ, ಸ್ವಲ್ಪ ಯೋಚನೆ ಮಾಡಿ. ಚೆನ್ನಾಗಾಯ್ತು ಕಣೆ, ಬದುಕೋದು ಬಾಳೋದು ಹೇಗೆ ಅಂತ ನಾನ್ ಇವಳಿಂದ ಕಲಿಬೇಕು. ಓಕೆ ನೋಡು ಮಗಳೇ, ಈ ದರಿದ್ರದವಳ ಮಾತು ಕೇಳಿ ನೀನ್ ಕಾಲಹರಣ ಮಾಡ್ಬೇಡ. ನಾನು ನಿನ್ನ ತಂದೆ, ನಿನಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ನ ಒಲೆರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಿಶ್ಚಯ ಮಾಡಿದ್ದೇನೋ ನಿಜ, ಆದ್ರೆ ಅವನು ಇತ್ತೀಚೆಗೆ ಜೂಜಾಡಕ್ ಶುರು ಮಾಡಿದಾನಂತೆ. ಈ ಬುದ್ಧಿಜೀವಿಗಳಿದಾರಲ್ಲ, ಅವ್ರ ಜೊತೆ ಎಲ್ಲ ತಿರುಗಾಡ್ತಾ ಇದ್ದಾನಂತೆ. ಯಾವತ್ತು ಚರ್ಚಿಗೆ ಬಂದಿದ್ದು ನಾ ಕಾಣೆ. ಹೌದೌದು, ಕೆಲವರು ಎಲ್ಲರಿಗೆ ಕಾಣ್ಲಿ ಅಂತಾನೆ ಚರ್ಚಿಗೆ ಹೋಗ್ತಾ ಇರ್ತಾರೆ. ನೀನ್ ಈ ವಿಷಯದಲ್ಲಿ ನನ್ನ ಬುದ್ಧಿ ಹೇಳಕ್ ಬರಬೇಡ್ವೆ. ತಾತು ದೇವರ ಪ್ರೀತಿ ಸಂಪಾದಿಸಿದ್ದಾನೆ, ಅದಕ್ಕಿಂತ ಹೆಚ್ಚಿನ ಐಶ್ವರ್ಯ ಇನ್ನಾವುದು ಇಲ್ಲ. ಈಗ ನಾನು ಮಾತಾಡ್ತಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕು. ಅಲ್ಲ ಯಜಮಾನ್ರೆ, ನಿಮ್ಗೇನೋ ಒಳ್ಳೇದಾಗ್ಲಿ ಅಂತ ಹೇಳಕ್ ಬಂದೆ. ಅಯ್ಯೋ ಸಾಕಮ್ಮ ತಾಯಿ ಸಾಕು, ನಿನ್ನ ಒಳ್ಳೆಸನ ಬೇಡವೇ ಬೇಡ. ನೋಡು ಮರಿಯಣ್ಣ, ಅಲ್ಲ ಯಜಮಾನ್ರೆ, ನಿಮ್ ಮೇಲೆ ವಿಶ್ವಾಸ ಇಲ್ದಿದ್ರೆ ನಾನು ಯಾಕೆ ಹೇಳಕ್ ಬರ್ತಿದ್ದೆ? ಓ ನಿನ್ ವಿಶ್ವಾಸ ಬೇಡ ಕಣೆ ಮರೈತಿ ಬೇಡ. ನಿಮಗ್ ಬೇಡದಿದ್ರು ನನ್ ವಿಶ್ವಾಸ ನಿಮ್ಗಿದ್ದೇ ಇರುತ್ತೆ ಯಜಮಾನ್ರೆ. ಅಯ್ಯೋ ಇರುತ್ತೆ ಇವಳ ವಿಶ್ವಾಸ. ಅಲ್ಲ ಯಜಮಾನ್ರೆ, ಏನೋ ನಿಮ್ ಗೌರವ ಉಳಿಲಿ, ನೀವು ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ ಯಜಮಾನ್ರೆ. ಈ ಜನ ನಿಮ್ಮನ್ನ ನೋಡಿ ಗೇಲಿ ಮಾಡಿ ನಕ್ರೆ ನನ್ಗ ಅದನ್ನ ಸಹಿಸಕ್ ಆಗಲ್ಲ ಯಜಮಾನ್ರೆ, ಸಹಿಸಕ್ ಆಗಲ್ಲ. ಬಾಯಿ ಮುಚ್ಚ ನೀನು, ಎಂತ ವಿಷಸರ್ಪನೆ ನೀನು, ನಿನ್ನ ಸೊಕ್ಕಿದೆಯಲ್ಲ. ಅಯ್ಯೋ ಒಂದು ಮಾತು ಆಡಬಾರ್ದು. ಅಲ್ಲ ಯಜಮಾನ್ರೆ, ಬಾಯಲ್ಲಿ ಮಾತಾಡ್ಬೇಡ ಅಂದ್ರೆ ಅಲ್ಲಿ ಕುತ್ಕೊಂಡು ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ. ಮನ್ಸಲ್ಲಿ ಎಷ್ಟು ಬೇಕಾದ್ರೂ ಯೋಚನೆ ಮಾಡ್ಕೋ, ಆದ್ರೆ ಅದನ್ನ ನನಗ್ ಮಾತ್ರ ಬಂದು ಹೇಳ್ಬೇಡ. ನೋಡು ಮಗಳೇ, ನಾನು ಎಲ್ಲವನ್ನು ಸಮಾಧಾನವಾಗಿ ಅಳೆದು ತೂಗಿ ನೋಡಿದ್ದೀನಿ. ಅಯ್ಯೋ ಮಾತಾಡ್ಬೇಡ ಅಂದ್ಬಿಟ್ಟಿದ್ದಾರೆ, ಏನ್ ಮಾಡೋದು ಏನ್ ಮಾಡೋದು, ನನ್ ರೋಷ ಹೊತ್ತಿ ಉರಿತಾ ಇದೆ ಅಲ್ಲ. ನೋಡು ಮಗಳೇ, ಅವನು ಸೊಗಸಿದಾರ ಹತ್ತಿ ಹೋದ್ರು ಅವನ ಮುಖದ ಲಕ್ಷಣ ಇದೆ. ಹೌದು ಹೌದು, ಬಹಳ ಲಕ್ಷಣವಾಗಿದೆ ಅವನ ಮೂತಿತ್ತು. ಆದ್ದರಿಂದ ಅವನ ಸದ್ಗುಣಗಳನ್ನು ನೀನು ಮೆಚ್ಚದಿದ್ದರು ಅವನ ದುರ್ಗುಣಗಳನ್ನಾದ್ರೂ ನೋಡಿ ಕಟ್ಕೋ ಅಂತಿದ್ದಾರೆ ಮರಿಯಾನ. ಏನು ಮಾಡಲಿ ನಿನ್ಗೆ, ಎಂತ ಸೊಕ್ಕೆ ನಿನ್ಗೆ. ನಿನ್ಗೇನೇ ಹೇಳಿದ್ದು ನಾನು, ನನ್ನ ಮಾತಿಗೆ ಒಂದ್ ಚೂರು ಮರ್ಯಾದೆ ಇರ್ಬೇಕು ನಿನ್ಗೆ. ನೋಡು ಮರಿಯಾನ, ನಾನು ಮಾಡಿರೋ ನಿಶ್ಚಯಕ್ಕೆ ನೀನು ಒಪ್ಬೇಕು. ನಾನು ನಿನಗೆ ಗೊತ್ತು ಯಾಕೆ ಮಾತಾಡೆ, ನಿನ್ನಷ್ಟಕ್ಕೆ ನೀನು ಮಾತಾಡ್ಕೊಳ್ಳ. ನಾನು ಹೇಳ್ಬೇಕಾಗಿದ್ದು ಏನು ಇಲ್ಲ ಯಜಮಾನ್ರೆ. ಒಂದೇ ಒಂದ್ಸಲ ಮಾತಾಡೆ ಪ್ಲೀಸ್, ಮಾತಾಡು. ಇಲ್ಲ ಯಜಮಾನ್ರೆ, ಇಲ್ಲ ಇರ್ಲಿ ಮಾತಾಡು, ಪರವಾಗಿಲ್ಲ, ನೀನ್ ಮಾತಾಡ್ಲಿ ಅಂತ ನೀನ್ ಕಾಯ್ತಾ ಇದೀನಿ, ಮಾತಾಡೆ. ನಾನಂತ ಹುಚ್ಚಿ ಏನಲ್ಲಪ್ಪ. ಹಬ್ಬ ಒಟ್ಟಿನಲ್ಲಿ ನೋಡ ಮಗಳೇ, ನಾನು ಹೇಳ್ದಾಗ ನೀನು ಕೇಳಬೇಕು, ನಾನು ಮಾಡಿರೋ ನಿಶ್ಚಯಕ್ಕೆ ನೀನು ಮರ್ಯಾದೆ ಕೊಡಬೇಕು. ಮರಿಯಾನ, ನಾನಾಗಿದ್ರೆ ಆ ತಾರ್ತೂಫ್ನಂತ ಗಂಡನ್ನ ಯಾವತ್ತು ಮದ್ವೆ ಆಗ್ತಾ ಇರ್ಲಿಲ್ಲ ಮರಿಯಾನ. ಅಯ್ಯೋ ಲೇ, ನಿಂತ್ಕೊಳ್ಳೆ ನೀನು, ನಿಂತ್ಕೊಳ್ಳೆ ನಿಂತ್ಕೊಳ್ಳೆ ಏ ನಿಂತ್ಕೊಳ್ಳೆ ನಿಂತ್ಕೊಳ್ಳೆ.
ಮರಿಯಾನ ಗೊತ್ತಿರಲಿಲ್ಲ. ಈಗ ತಾನೇ ಒಂದು ಸುದ್ದಿ ಕೇಳಿದೆ, ಬಹಳ ಒಳ್ಳೆ ಸುದ್ದಿ. ಏನದು? ನಿನಗೂ ತಾತಕ್ಕೂ ಮದ್ವೆ ಅಂತೆ. ಹೌದು, ನಮ್ಮಪ್ಪ ನೀನು ನಿಶ್ಚಯ ಮಾಡಿದ್ದಾನೆ. ನಿಜ? ನಿಮ್ಮಪ್ಪನ? ಹೌದು, ಈಗ ತಾನೇ ತನ್ನ ಯೋಚನೆ ಹೇಳಿದ. ಇದೇನು ಹುಡುಗಾಡನು? ನಿಜವೋ? ನಿಜ. ಈ ಮದ್ವೆ ಆಗಿ ಅನ್ನೋದೇ ತನ್ನ ಇಷ್ಟ ಅಂತ ಸ್ಪಷ್ಟವಾಗಿ ಹೇಳಿದ. ಈ ವಿಷಯದಲ್ಲಿ ತಮ್ಮ ನಿರ್ಧಾರ ನಿಮ್ಗೇನು ಗೊತ್ತಾಗ್ತಾನೆ ಇಲ್ಲ. ಸ್ಪಷ್ಟವಾದ ಉತ್ತರವೇ ನಿಮಗೆ ಏನು ಗೊತ್ತಾಗ್ತಿಲ್ಲ. ಹಾಗಾದ್ರೆ ನಿನ್ನ ಸಲಹೆ ಏನು? ನನ್ನ ಸಲಹೆನಾ? ನನ್ನ ಕೇಳಿದ್ರೆ ಇಂತ ಗಂಡನ ಒಪ್ಪಬಹುದು ಅನ್ಸುತ್ತೆ. ಹೌದಾ? ಇದೇನಾ ನಿನ್ನ ಸಲಹೆ? ಹೌದು. ಮನ್ಸಾರೆ ಅಂತ ಇದೆಯಾ? ಸಂದೇಹವೇ ಇಲ್ಲ, ಒಳ್ಳೆ ವರವನ್ನೇ ಹುಡುಕಿದ ನಿಮ್ಮಪ್ಪ. ಕಣ್ಣು ಮುಚ್ಕೊಂಡು ಮದ್ವೆ ಆಗ್ಬೋದು. ಸರಿ, ಹಾಗಾದ್ರೆ ನಿಮ್ಮ ಸಲಹೆಯಂತೆ ನಡ್ಕೊಳ್ತೀನಿ. ನಿನಗೂ ಅಷ್ಟೇ ಬೇಕಾಗಿತ್ತು ಅನ್ಸುತ್ತಲ್ವಾ? ಈಗ ನೀವೇ ತಾನೇ ಹೇಳಿದ್ದು ಈ ಸಲಹೆ ಈ ಸಲಹೆನ. ನಾನು ತಮ್ಮ ಮನ್ಸಿಗೆ ಸಂತೋಷ ಆಗ್ಲಿ ಅಂತ ಅಂತ ಸಲಹೆ ಕೊಟ್ಟೆ. ನಾನು ಅಷ್ಟೇ, ತಮ್ಮ ಮನ್ಸಿಗೆ ಸಂತೋಷ ಆಗ್ಲಿ ಅಂತ ತಾವ್ ಕೊಟ್ಟೆ ಸಲಹೆ ತಗೊಂಡೆ. ಓಹೋ, ನೋಡೋಣ ನೋಡೋಣ ಇದು ಎಲ್ಲಿವರೆಗೆ ನಡೆಯುತ್ತೆ ಅಂತ. ಇದು ನೀನು ಇಷ್ಟು ದಿನ ಮಾಡಿದ್ದೆಲ್ಲ ಮೋಸ. ಹಾಗಾದ್ರೆ ಈಗ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಬಿಡು. ಈಗ ತಾನೇ ನೀನೇ ಹೇಳಿದ್ರೆ ನಿಮ್ಮಪ್ಪ ನೋಡಿ ವರನೇ ಮದ್ವೆ ಆಗು ಅಂತ. ನೀನೇ ಅಂತ ಸಲಹೆ ಕೊಟ್ಟಿರುವಾಗ ನಾನು ಅದರಂತ ನಡ್ಕೊಳ್ಳೋಕ್ಕಾಗಲ್ವಾ? ಓಹೋ, ನಾನು ಸಲಹೆ ಕೊಟ್ಟನಂತ ಅದೊಂದೇ ಕಾರಣ ಮಾಡ್ಕೋಬೇಡ. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಯಾವಾಗಲೂ ಪ್ರೀತಿನೇ ಇರಲಿಲ್ಲ. ಕೊಟ್ಟ ಮಾತು ತಪ್ಪೋದಕ್ಕೆ ಇದೊಂದು ಕುಂಟೆಪ ಆಯ್ತಲ್ಲ. ನಿಜ, ನ್ಯಾಯವಾದ ಮಾತೇ ಹೇಳಿದೆ. ಸಂದೇಹವೇ ಇಲ್ಲ, ನಿನಗೆ ಎಂದೂ ನನ್ನ ಮೇಲೆ ಪ್ರೀತಿನೇ ಇರಲಿಲ್ಲ. ಸಂತೋಷನೇ ಗಣೇ, ಅದರಿಂದ ನಂಗೆ ಸಂತೋಷನೇ. ನನ್ನ ಪ್ರೀತಿ ನಿಂಗೆ ಬೇಡವಾಯ್ತಲ್ಲ, ಇರು ನಿನ್ನ ಆಗಿ ಅದನ್ನ ನಾನು ಬೇರೆ ಕಡೆ ತಿರುಗಿಸ್ತೀನಿ. ನಿನ್ಗಿಂತ ಮುಂಚೆನೆ ನಾನು ಈಗ ಮಾಡ್ಬೇಕಾಗಿತ್ತು. ಇವಾಗ ನನ್ನ ಪ್ರೀತಿನ ಯಾರಿಗೆ ಕೊಡ್ಲಿ? ರೋಸಿಗೆ ಕೊಡ್ಲು, ಸ್ವೀಟಿಗೆ ಕೊಡ್ಲು. ಸ್ವೀಟಿಗೆ ಕೊಡ್ತೀನಿ. ಎಂತ ಘನವಾದ ವಿಚಾರ, ಇದನ್ನ ಎಷ್ಟು ಹೋಗ್ಲಿದ್ರು ಸಾಲದು. ಹೌದೇ ಹೌದು, ನಿನ್ ಮೇಲೆ ಸದಾ ಪ್ರೀತಿ ಇರ್ಬೇಕಂತಲೇ ನಿನ್ ಆಸೆ. ನೀನ್ ಯಾವಾಗ್ಲೂ ಇನ್ನೊಬ್ಬನ ಮದ್ವೆ ಆಗಿ ಹೋಗೋದನ್ನ ನೋಡ್ತಾ ಸುಮ್ನೆ ಇರ್ಬೇಕಾ? ನಿನಗ್ ಬೇಡದೆ ಇರೋ ಪ್ರೀತಿ ನಾನೇ ಇನ್ನೊಬ್ಬನಿಗೆ ಕೊಡ್ಬಾರ್ದು. ಅಯ್ಯೋ, ಕೊಡ್ಬಾರ್ದು ಅಂತ ಯಾರು ಹೇಳಿದ್ರು? ಅಗತ್ಯವಾಗಿ ಕೊಡಿಯಲ್ಲ, ಈಗಾಗಲೇ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹಾಗೂ ನಿನ್ ಇಚ್ಛೆ. ಹೌದು, ಸರಿ. ಆಗ ನಂಗೆ ನೀನ್ ಅವಮಾನ ಮಾಡ್ತಿದ್ಯಾ? ನೀನು ನಂಗೆ ಅವಮಾನ ಮಾಡ್ತಿದ್ಯಾ? ನಾನು ನೋಡ್ತೀನಿ. ಹೀಗೆ ಹೊಡೋ ಸ್ಥಿತಿಗೆ ತಂದಿರೋಳು ನೀನೇ, ಅದಾದ್ರೂ ನೆನಪಿರ್ಲಿ. ಇದೇ ಕಡೆ ಸರಿ ನೀನನ್ನ ನೋಡೋದು. ಸರಿ, ಹಾಗೆ ಆಗಿ ಇನ್ನೂ ಒಳ್ಳೇದು. ಏನು ನನ್ನ ಕರೆದಿಯಾ? ನಾನಾ? ನಿನ್ಗೆಲ್ಲೋ ಕನಸು. ಓಹೋ, ಸರಿ. ಹಾಗಾದ್ರೆ ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ರೀ ಮಲೆ, ಬನ್ನಿ ಇಲ್ಲಿ ಬನ್ನಿ ಬನ್ನಿ. ಯಾಕೆ ಅಭಿವೇಕರ್ ಮಾತು ಮಾತಾಡ್ತಿದ್ದೀರಾ? ನಿಮ್ ಜಗಳ ಎಲ್ಲಿವರೆಗೆ ನಡೀತೀರ ಅಂತ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು. ಎಂದು ರೀನಾ, ಏನಾಗ್ಬೇಕು? ಬನ್ರಿ, ಇಲ್ಲ ನಾನು ಬರೋದಿಲ್ಲ. ನನ್ನ ಕೋಪ ಮಿತಿ ಮೀರಿದೆ, ನಾನು ನೋಡ್ಬೇಕು. ಅಯ್ಯೋ, ನಿಂತ್ಕೊಡ್ರಿ. ಅವಳು ಯಾವನ್ನು ಮದುವೆ ಆಗ್ತಾಳೆ, ಕಾಣೋದಿಲ್ವಾ? ಓಹೋ, ನನ್ ಕಣ್ಣೆದ್ರಿಗಿದ್ರೆ ಅವ್ರಿಗೆ ಸಹಿಸಕ್ ಆಗಲ್ಲ. ನಾನು ಇಲ್ಲಿದ್ದೀನಿ ಅಂತಾನೆ ಅವ್ರು ಹೊರಡ್ತಾ ಇರೋದು. ನಾನೇ ತಗೊದ್ ಒಳ್ಳೇದು. ಅಯ್ಯೋ, ಇವ್ರು ಕೊಟ್ಟು ತಾಯಿ ಎಲ್ಲಿ ತಾಯಿ ಓಡೋದು? ಬನ್ನಿ ಇಲ್ಲಿ ಬನ್ನಿ. ಅಲ್ಲ, ಎಲ್ಲಿ ಬಿಡ ಅಲ್ಲ, ನೀವು ವಾಪಸ್ ಬರ್ಲೇಬೇಕು ತಾಯಿ. ಬನ್ನಿ ಇಲ್ಲಿ. ಇಲ್ಲ ಇಲ್ಲ ಇಲ್ಲ, ನಿಶ್ಚಯ ಪ್ರಯತ್ನ ಮಾಡೋದು ನಾನಿಲ್ಲ. ಅಯ್ಯೋ, ಬನ್ರಿ ಇಲ್ಲಿ ಬನ್ನಿ. ಅಲ್ಲ, ನೀವಿಬ್ರು
ಸ್ವಲ್ಪ ನಾಚಿಕೆ ಹೇಸಿಗೆ ಉಳಿಸ್ಕೊಂಡು ಮಾತಾಡಮ್ಮ, ಇಲ್ಲಾದ್ರೆ ನಿನ್ನ ಪಾಡಿಗೆ ನಿನ್ನ ಬಿಟ್ಟು ನಾನು ಹೊರಟು ಹೋಗ್ತೀನಿ. ಅಯ್ಯೋ ಬೇಡ ಬೇಡ, ನಿನ್ ಪಾಡಿಗೆ ನಿಮ್ಮನ್ನ ಬಿಟ್ಟು ನಾನೇ ಹೊರಡ್ತೀನಿ. ಅಮ್ಮವರು ತಮ್ಮ ಹತ್ರ ಮಾತಾಡೋಕೆ ಕಾಲಾವಕಾಶ ಬೇಕು ಅಂದ್ರು, ಅದಕ್ಕೆ ಹೇಳಕ್ ಬಂದೆ. ಹೌದಾ? ಅವಶ್ಯವಾಗಿ ಆಗಬಹುದು. ಅಬ್ಬಾಬಯ್ಯೇ, ಎಷ್ಟಾದ್ರೆ ನೋಡ, ನನ್ನ ಮಗನಿಗೆ ಅಮ್ಮವ್ರನ್ನ ಭೇಟಿಯಾಗಬೇಕು. ಅವರು ಯಾವಾಗ ಬರ್ತಾರೆ? ಅಮ್ಮವ್ರು ಬರ್ತಾ ಇರೋ ಸತ್ ಕೇಳ್ತಾ ಇದೆ. ಇನ್ನೇನ್ ಬರ್ತಾರೆ ಅಂತಿದ್ದೆ, ನಾನು ಹೊರಟೇ ನಿಂತು ಮಾತಾಡ್ಕೊಳ್ಳಿ. ದೊರೆನಾಥ ಹೋಗ್ಬೇಕಾಗಿತ್ತು. ಬನ್ನಿ. ನಮಸ್ಕಾರ. ಭಗವಂತ ನಿಮ್ಮ ಮೇಲೆ ಅಪಾರವಾದ ಕೃಪೆ ಇಟ್ಟು ನಿಮ್ಮ ದೇಹಕ್ಕೂ ಆತ್ಮಕ್ಕೂ ಆರೋಗ್ಯ ಕರುಣಿಸಲಿ. ದಿನ ದಿನವೂ ನಿಮ್ಮ ಮೇಲೆ ಆತನ ಹರಕೆ ಇರಲಿ. ಇದೇ ನಿಮ್ಮ ಅತ್ಯಂತ ನಮ್ರ ಸೇವಕನ ಕೋರಿಕೆ. ತಮ್ಮ ಧರ್ಮಶ್ರದ್ಧೆಗೆ ನಾನು ಕೃತಜ್ಞರಾಗಿದ್ದೇನೆ. ಬನ್ನಿ ಕೂತ್ಕೊಳ್ಳಿ, ಸರಾಗವಾಗಿ ಮಾತನಾಡೋಣ. ಓ, ಅದಕ್ಕೆ ಅಂತೆ, ಬನ್ನಿ. ನಿಮ್ಮ ಮೈಯಲ್ಲಿ ಹುಷಾರಿರಲಿಲ್ಲ ಅಂತೆ, ಈಗ ಪೂರ್ತಿ ಗುಣವಾಗಿದೆ. ಈಗ ಸ್ವಲ್ಪ ಪರವಾಗಿಲ್ಲ. ನಾನು ನಿಮ್ಮ ಬಳಿ ಒಂದು ವಿಷಯ ಪ್ರಸ್ತಾಪಿಸ್ಬೇಕು ಅಂತಿದ್ದೆ. ಆ ಮಾತು ನಮ್ಮಲ್ಲೇ ಇರಲಿ, ಇಲ್ಲಿ ನಮ್ಮ ಮಾತು ಕೇಳಂತವರು ಯಾರು ಇಲ್ಲದೇ ಒಳ್ಳೆಯದಾಯ್ತು. ನಿಮ್ಮ ಜೊತೆಯಲ್ಲಿ ನಾನೊಬ್ಬನೇ ಇರುವುದು ಅಂದ್ರೆ ನನಗೂ ಬಹಳ ಸಂತೋಷ. ಇಂಥ ಅವಕಾಶ ಕರುಣಿಸಲಿ ಅಂತ ಭಗವಂತನಲ್ಲಿ ಎಷ್ಟೋ ಸಲಿ ಮೊರೆ ಇಟ್ಟಿದ್ದೀನಿ. ಇದುವರೆಗೂ ಅಂತ ಅವಕಾಶ ಸಿಕ್ಕಿರಲಿಲ್ಲ, ಇವತ್ತು ಸಿಕ್ಕಿದೆ. ನಾನು ನಿಮ್ಮಲ್ಲಿ ಸ್ವಲ್ಪ ಮಾತನಾಡಬೇಕು ಅಂದಿದ್ದೆ. ನೀವು ನನ್ನ ಬರೀ ಏನು ಮುಚ್ಚಿದ್ರೆ ಸ್ಪಷ್ಟವಾಗಿ ಮಾತಾಡ್ತೀರಿ ಅಂತ ನಾನು ನಂಬಿದ್ದೀನಿ. ಪ್ರಮಾಣ ಮಾಡಿ ಹೇಳುತ್ತೇನೆ ಈ ಮಾತನ್ನ, ನನ್ನ ಅಪೇಕ್ಷೆಯು ಒಂದೇ, ನನ್ನ ಹೃದಯವನ್ನು ಸಂಪೂರ್ಣವಾಗಿ ನಿಮ್ಮೆದುರಿಗೆ ಬಿಚ್ಚಿ ಇರಬೇಕು ಅಂತ. ನಿಮ್ಮ ಚೆಲುವು ನೋಡೋದಕ್ಕೆ ಊರಿನ ಜನ ಇಲ್ಲಿಗೆ ಬರ್ತಾ ಇದ್ರಲ್ಲ, ಆ ವಿಷಯ ದಂಗೂರ ಸಾರಿದ್ದು ನಿಮ್ಮ ಮೇಲಿನ ದ್ವೇಷದಿಂದಲ್ಲ, ಬದಲಾಗಿ ನಿಮ್ಮ ಮೇಲಿನ ಪ್ರೀತಿಯಿಂದಾಗಿ. ಅಯ್ಯೋ, ಅದೆಷ್ಟು ಬಲವಾಗಿ ಬರ್ತಾ ಇದೀರಲ್ಲ. ಅದು ಪ್ರೀತಿ ಹೆಚ್ಚಾದದರಿಂದ ನಿಮ್ಮನ್ನು ನೋಯಿಸಬೇಕು ಅನ್ನೋ ಉದ್ದೇಶ ಖಂಡಿತ ಇಲ್ಲ. ಅದೇ ಕಲ್ಕೈಟ್ರಿ, ನಿಮ್ಮ ಬಟ್ಟೆಯನ್ನು ಮುಟ್ಟಿ ನೋಡ್ತಾ ಇದೆ, ಅದೆಷ್ಟು ಸೊಗಸಾಗಿದೆ, ಅದೆಷ್ಟು ನಯವಾಗಿದೆ. ಅಯ್ಯೋ ಕೈ ತೆಗೀರಿ, ನನಗೆ ಕಚಬರಿ ಇಟ್ಟಾಗ್ತಾ ಇದೆ. ಆಹಾ, ಈ ಲೇಸು ಕೆಲಸ ಅದೆಷ್ಟು ಅದ್ಭುತವಾಗಿದೆ. ಈ ಚೀಚಿಗೆ ಕೆಲಸಗಾರರ ಕೌಶಲ್ಯ ನೋಡಿದ್ರೆ ನನಗೆ ಆಶ್ಚರ್ಯವಾಗುತ್ತೆ. ಎಷ್ಟು ಸೊಗಸಾದ ಕೆಲಸ. ನಿಜ ನಿಜ. ಆದ್ರೆ ಪ್ರಸ್ತುತ ವಿಷಯ ಮಾತಾಡಂಗೆ, ನಮ್ಮ ಯಜಮಾನರಿದಾರಲ್ಲ, ತಾವು ಮೊದಲು ಕೊಟ್ಟ ಮಾತಿಗೆ ತಪ್ಪಿ ಈಗ ಮಗಳನ್ನ ತಮಗೆ ಕೊಡ್ಬೇಕಂತಿದ್ದಾರಂತೆ, ಅದು ನಿಜವೇ? ಅದು ಯಾವಾಗಲೂ ಒಂದ್ಸಲಿ ಹಾಗಲ್ಲ. ಆದ್ರೆ ಮೇಡಮ್, ನಿಜ ಹೇಳಬಹುದಾದ್ರೆ ಆ ಭಾಗ್ಯವನ್ನ ನಾನು ಇಷ್ಟಿಸಲು ಬಿಟ್ಟು ಬಯಸ್ತಾ ಇರೋದು, ಬೇರೊಂದು ಸೌಭಾಗ್ಯ ಪಡಿಬೇಕು ಅಂತ ನನ್ನ ಆಸೆ. ನನಗೆ ಚೆಲುವು ಆ ಕಡೆ ಕಾಣ್ತಾ ಇಲ್ಲ, ಬೇರೆ ಕಡೆನೇ. ಬಹಳ ಚೆನ್ನಾಗಿದೆ ನಿಮ್ಮ ಪ್ರಣಯ ಲಾಪ. ಇದನ್ನು ಕೇಳಿ ನನಗೆ ನಿಜವಾಗಿಯೂ ಆಶ್ಚರ್ಯ. ತಮ್ಮಂತ ಧರ್ಮಿಷ್ಠರ ಬಾಯಲ್ಲಿ ಇಂಥ ಮಾತೆ? ಮೇಡಮ್, ನನ್ನಿಂದ ನಿಮ್ಮ ಕೀರ್ತಿಗೇನೂ ಅಪಾಯವಿಲ್ಲ. ಅವಮಾನವಾದೀತು ಅಂತ ಹೆದರಬೇಕಿಲ್ಲ. ಆ ಸ್ಥಾನದ ಆವರಣದಲ್ಲಿ ಸ್ತ್ರೀಯರನ್ನು ಮೋಹಿಸುವಂತ ಜನರು ಹರಟೆಕೋರರು. ಯಾರ್ಯಾರು ತಮ್ಮ ವಶವಾದು ಅಂತ ಸದಾ ಚಂಬ ಕುಚ್ಮಾತಾ ಇರ್ತಾರೆ. ಆದ್ರೆ ನೀವು ಪ್ರೇಮದಲ್ಲಿ ಸದಾ ಎಚ್ಚರಿಕೆಯಿಂದಿರುತ್ತೇವೆ. ನಮ್ಮ ರಹಸ್ಯ ನಮ್ಮಲ್ಲೇ ಇರುತ್ತೆ. ನಮ್ಮ ಹೆಸರು ಕೃಪಾಲೊಂದು ಆಸೆ ಇದೆಯಲ್ಲ, ಅದೇ ನಮ್ಮ ಪ್ರೇಯತೆಯರಿಗೂ ರಕ್ಷಣೆ. ನಮ್ಮ ಪ್ರೇಮಕ್ಕೆ ಒಪ್ಪಿದ್ದೆ ಆದರೆ ನಿಮ್ಮ ಪ್ರಬಲವಾದ ವ್ಯಾಮೋಹದ ವಿಷಯ ನನ್ನ ಯಜಮಾನಿಗೆ ತಿಳಿಸೇನೇನು? ಹೆದರಿಕೆ ಇಲ್ವೇ ನಿಮಗೆ? ಮೇಡಮ್, ನಿಮ್ಮ ಮನಸ್ಸು ಉದಾರವಾಗಿ ಈ ಪ್ರೇಮವೆಂಬುದು ಮಾನವ ಜನ್ಮಕ್ಕೆ ಅತ್ತಿದ್ದ ದೌರ್ಬಲ್ಯ ಎಂದು ನನ್ನನ್ನು ಕ್ಷಮಿಸುತ್ತೀರಿ.
ನಮ್ ಚಿಕ್ಕಮ್ಮ ಬೇಕಾ ನನಗೆ ನಮ್ ಚಿಕ್ಕಮ್ಮ ಹೆಂಗಸರು ಈ ಹುಸ್ತನ ನೋಡಿ ನಗ್ಬೇಕಷ್ಟೇ, ಗಂಡನ್ಗೆ ಕೇಳಿ ಗೊಂದಲ ಎಬ್ಬಿಸ್ಬಾರ್ದಪ್ಪ. ಚಿಕ್ಕಮ್ಮ ನನ್ ಪ್ರೇಮಕ್ಕೂ ಒಲೆ ಪ್ರೇಮಕ್ಕೂ ಅಡ್ಡಾಗಿರೋನ ಇವನು, ಇವನಂತ ದ್ರೋಹ ಅನ್ನೋದು ಅಪ್ಪ ನೋಡ್ಲೇಬೇಕು. ಅದಕ್ಕೆ ದೇವ್ರು ಇಂತ ಒಳ್ಳೆ ಅವಕಾಶ ಒದಗಿಸಿ ಕೊಟ್ಟಿದ್ದಾನೆ. ಬಿಡು ಚಿಕ್ಕಮ್ಮ, ನಿಲ್ಸಿ, ಏನಿದು ಗಲಾಟೆ? ಬಾ ಅಪ್ಪ ಬಾ, ಕೂತ್ಕ. ನಿನ್ಗೊಂದು ಒಳ್ಳೆ ಸುದ್ದಿ ತಂದಿದ್ದೀನಿ. ಹೌದಾ? ಕೇಳಿದ್ರೆ ನೀನು ಆಶ್ಚರ್ಯ ಆಗ್ಬಿಡ್ತೀಯ. ಓ ನೋಡಿಲಿ, ಈ ಕಪಟಿ ನಾಚಿಕೆ ಇಲ್ಲದೆ ನಮ್ಮ ಚಿಕ್ಕಮ್ಮನಲ್ಲಿ ಕೆಟ್ಟ ಪ್ರೀತಿ ಹೇಳ್ಕೊಳ್ತಿರೋದು ನಾನು ನನ್ನ ಕಿವ್ಯಾರ ಕೇಳಿದೆ. ಅಣ್ಣ, ಪಾಪ ಚಿಕ್ಕಮ್ಮನದು ಒಳ್ಳೆ ಸ್ವಭಾವ, ಏನಾದರೂ ಆಗಲಿ ಈ ಗುಟ್ಟು ನಮ್ಮಲ್ಲೇ ಇರಲ್ಲಂತ ಒತ್ತಾಯ ಮಾಡಿದ್ರು. ಆದ್ರೆ ನಾನು ಇಂಥದ್ದೆಲ್ಲ ಕಂಡ ಮೇಲೆ ಸುಮ್ಮನಿರಲಾರೆ. ಸುಮ್ಮನಿದ್ರೆ ನಿಂಗೆ ಅವಮಾನ ಮಾಡಿದಂಗೆ ಆಗ್ತಿತ್ತು. ಅಯ್ಯೋ ಅಯ್ಯೋ, ಇಂಥ ಹುಚ್ಚು ಪ್ರಸಂಗನ ಯಜಮಾನ್ರಿಗೆ ಹೇಳಿ ಅವ್ರ ಮನಃಶಾಂತಿ ಭಂಗ ತರ್ತಿದ್ರೆ ಒಳ್ಳೇದಾಗಿತ್ತು ದಾಮಿ. ನಾವು ನಮ್ಮ ಮಾನ ಉಳಿಸಿಕೊಳ್ಳಬೇಕಂದ್ರೆ ಅದನ್ನು ರಕ್ಷಿಸಿಕೊಳ್ಳೋದು ಹೇಗೆ ಅಂತ ತಿಳಿದಿದ್ರೆ ಸಾಕು. ನೀವು ನನ್ನ ಮಾತಿಗೆ ಬೆಲೆ ಕೊಡದಾಗಿದ್ರೆ ಈ ವಿಚಾರನೆ ಎತ್ತ ಇರ್ಲಿಲ್ಲ ದಾಮಿ, ಎತ್ತ ಇರ್ಲಿಲ್ಲ. ನೀವು ಹೌದು ಸಹೋದರ, ನಾನು ಕೇಳಿಗ, ತುಚ್ಚ ಪ್ರಾಣಿ, ಅಪರಾಧಿ, ಕಡುಪಾತಕಿ, ನನ್ನಂತ ನೀಚ ಮತ್ತೊಬ್ಬ ಹುಟ್ಟಲಿಲ್ಲ. ನಾನು ನನ್ನ ಪರವಾಗಿ ಏನನ್ನೂ ಹೇಳುವುದಿಲ್ಲ. ಗೋಪ ಶಸ್ತ್ರಡಿಯಲ್ಲಿ ನನ್ನನ್ನು ನೀಚ ಅಂತ ಮನೆಯಿಂದ ಒತ್ತು ಓಡಿಸು. ಎಲ್ಲಾ ನೀಚ, ಎಲ್ಲಾ ನೀಚ, ಎಲ್ಲಾ ನೀಚ. ನನ್ಗೆ ಹೇಳ್ಕೊಂಬಿಡಿದೆ, ಮುಚ್ಚ ಬಾಯಿ. ಇಂಥ ಸತ್ಪುರುಷನ ಶುದ್ಧ ಸ್ವಭಾವದ ಮೇಲೆ ಕಳಂಕ ಓಡಿಸೋದಕ್ಕಾದ್ರೂ ಎಷ್ಟೋ ಧೈರ್ಯ ನಿನ್ಗೆ? ಕಪಟಿ ನಮ್ರತೆ ನಡೆಸಿದ ಮಾತ್ರಕ್ಕೆ ನಾನು ಸುಳ್ಳಂತಾನು? ಮುಚ್ಚು ಬಾಯಿ. ನೀನು ನಮ್ಮ ಮನೆಗೆ ಪ್ಲೇಗು, ಪ್ಲೇಗ್ ಇದ್ದ ಹಾಗೆ ನೀನು. ಅವನು ಹೇಳೋದನ್ನ ಹೇಳಲಿ ಬಿಡು ಸಹೋದರ. ನೀನು ಅವನು ಬೈಯೋದ ತಪ್ಪು, ಅವನು ಹೇಳುವ ಕಥೆಯನ್ನು ನಂಬೋದೇ ಉತ್ತಮ. ಅವನು ಅಷ್ಟು ಕಡಾ ಖಂಡಿತವಾಗಿ ಹೇಳುತ್ತಿರುವಾಗ ನೀನು ನನ್ನ ಕಡೆ ಯಾಕೆ ಹೋಗಬೇಕಲ್ಲ? ನಾನು ಎಂತೆಂತ ಕೆಲಸ ಮಾಡಬಲ್ಲೆ ಅಂತ ನಿನಗೇನು ಗೊತ್ತು? ಜನರೆಲ್ಲ ನನ್ನನ್ನು ಸತ್ಪುರುಷ ಅಂತ ಭಾವಿಸಿದ್ದಾರೆ, ಆದ್ರೆ ನಾನು ವಾಸ್ತವವಾಗಿ ತುಚ್ಛ ಮನುಷ್ಯ. ಅಪ್ಪ ಸುಳಿಯಾಗ್ತದೆ ಅಪ್ಪ, ಅಮ್ಮ ತಮ್ಮ ಮುಚ್ಚು ಬಾಯಿ. ಹೌದು ದಾಮಿ, ನೀನು ಹೇಳೋದನ್ನ ಹೇಳು. ದ್ರೋಹ, ಅಪಕೀರ್ತಿ, ಕಳವು, ಕೊಲೆ ಎಲ್ಲ ಆರೋಪಗಳನ್ನು ನನ್ನ ಹೇಯವಾದ ಹೆಸರೇನಾದ್ರು ಇದ್ದರೆ ಅದನ್ನು ನನ್ನ ತಲೆಗೆ ಕಟ್ಟು. ಪಾಪಿ ಜೀವನ ತಂದಿರುವ ಅವಮಾನವನ್ನು ಮೊಣಕಾಲಿನ ಮೇಲೆ ಹೊತ್ತುಕೊಂಡಿದ್ದೀನಿ. ಇದೇನಣ್ಣ ನೀನೀಗ ಅನ್ಬಹುದೇ? ನಿಜ, ಈಗಲೂ ನಿನ್ನ ಮನಸ್ಸು ಕರಗ್ತಾ ಇಲ್ವಾ? ನಾಲ್ಗೆ ಬಿಗಿಡಿ ಭ್ರಷ್ಟ. ಹೇಳು ಅಣ್ಣ ಹೇಳು, ನಾನು ಬೇಡ್ಕೊಳ್ತೇನೆ. ಹೇಳು, ಬಾ ಕೂತ್ಕೋ, ಕೂತ್ಕೊ. ಅಪ್ಪ ಅವ್ನು ಸುಳ್ಳಪ್ಪ, ನನ್ನ ಮಾತು ಕೇಳು. ಮಾನಗೆಟ್ಟ ಪಾಪಿ, ಇನ್ನೊಂದು ಮಾತಾಡಿದ್ರೆ ನಿನ್ನ ಮೂಳೆ ಮುರಿದು ಬಿಟ್ಟೇನು. ದೇವರಾಣಿ ಅಣ್ಣ, ತಾಳ್ಮೆ ತಂದುಕೋ. ನನಗೆ ಎಷ್ಟು ನೋವಾದರೂ ತಡೆದೇನು? ನಂದಿಂದ ಧಾಮಿಗೆ ಕಿಂಚಿತ್ತು ನೋವಾದರೂ ನಾನು ಸಹಿಸಲಾರೆನು. ಏನು ನಗೆ ಕೇಳು, ನೀಚ ಕೃತಜ್ಞ. ನೋಡಿದೇನು ಇವನ ಒಳ್ಳೆತನವನ್ನ? ಹಾಗಾದ್ರೆ ನಾನು ಹೇಳೋದಲ್ಲ ಸುಳ್ಳಂತನೋ? ನಿಲ್ಸು 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 ಅಂದೆ. ನೀವೆಲ್ಲ ಇವನ ಮೇಲೆ ಯಾಕಿಷ್ಟು ದೋಷಾರೋಪಣೆ ಮಾಡುದು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವು ಇವನನ್ನ ಓಡಿಸ್ಬೇಕು ಅಂತ ಎಷ್ಟೇ ಪ್ರಯತ್ನಿಸಿದಷ್ಟು ನಾನು ಇವನನ್ನ ಚಿರಕಾಲ ಇಲ್ಲೇ ಇಟ್ಕೊಳ್ಳೋಕೆ ಪ್ರಯತ್ನ ಇನ್ನಷ್ಟು ಹೆಚ್ಚು ಮಾಡ್ತೀನಿ. ಇವತ್ತು ರಾತ್ರಿನೇ ನನ್ನ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಅದು ಮಾತ್ರ ನಡೆಯೋದಕ್ಕೆ ನಾನು ಬಿಡೋದೇ ಇಲ್ಲಪ್ಪ. ಅಯ್ಯೋ, ನನ್ನ ಮಾತನ್ನ ಕೇಳದೆ ಇರೋದಲ್ದೆ ಇವನಿಗೆ ಭಯ ಕೊಟ್ಟಿನೋ? ಎಲ್ಲಿ ಚೌಟಿ, ಇಲ್ಲಿ ಚೌಟಿ, ಚೌಟಿ, ಇಲ್ಲಿ ಚೌಟಿ, 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 ಚೌಟಿ. ಸಮಾಧಾನ ಮಾಡ್ಕೋ, ನೀನನ್ನ ತಡಿಬೇಡ ಅಣ್ಣ.
ಮಾತು ಇಷ್ಟು ಮೋಸವಾಗಿದೆ ಅಲ್ಲಪ್ಪ ನೀನು. ಏಯ್, ನೀನು ಈ ಕ್ಷಣವೇ ನಮ್ಮ ಮನೆ ಬಿಟ್ಟು ತೊಲಗೋಗು. ಮಾತು ಕೇಳಪ್ಪ, ಅವ್ನು ಸುಳ್ಳು ಹೇಳ್ತಾನೆ. ಮುಚ್ಚು ಬಾಯಿ, ನನ್ನ ಮನೆಗೆ ಮತ್ತೆ ಬರೋ ಸಾಹಸ ಮಾಡ್ಗಿಡಿಯ. ನನ್ನ ಮಾತೇ ಕೇಳ್ತಲ್ಲ, ಚೌಟಿ ಚೌಟಿ. ನೀಚ, ನನ್ನ ಆಸ್ತಿಯಲ್ಲಿ ನಿನಗೆ ಅಕ್ಕಿಲ್ದಾಗೆ ಮಾಡ್ತೀನಿ, ನನ್ನ ಶಾಪ ಇರಲಿ ನಿನ್ನ ಮೇಲೆ. ಪೂಜ್ಯರಾದವರನ್ನ, ಸಾಧುಗಳನ್ನ ಹೀಗೆ ನೋಯಿಸೋದಂದ್ರೇನು? ಭಗವಂತ, ಇವರು ನನ್ನನ್ನು ಎಷ್ಟಾದರೂ ನೋಯಿಸಲಿ ತಂದೆ, ಇವರನ್ನು ಮಾತ್ರ ಕ್ಷಮಿಸು. ಇವರೆಲ್ಲ ನನ್ನ ಅಣ್ಣನ ಎದುರಿಗೆ ನನ್ನ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ಮಾಡಿದ್ದು ನೋಡಿದ್ರೆ ನನಗೆ ಎಷ್ಟು ಸಂಕಟವಾಯಿತು ದೇವ್ರೇ. ಎಂಥ ಸತ್ಪುರುಷ ಅಣ್ಣ ನೀನು. ಅಣ್ಣ, ಇವರೆಲ್ಲ ಏನ್ ಹೇಳ್ತಾ ಇದ್ದಾರಣ್ಣ? ಯಾಕೆ ನಾನು ನಿನ್ನ ಹೆಂಡತಿ ಜೊತೆಗೆ ನೀಚ, ನಿನ್ನನ್ನು ನಿಂತ ಕಡೆ ಕೊಂದು ಹತ್ತೆ ಬಿಟ್ಟಲ್ಲ ಅಂತ ನನಗೆ ನಾಚಿಕೆ ಆಗ್ತಾ ಇದೆ. ಸಮಾಧಾನ ಮಾಡ್ಕೊ ಅಣ್ಣ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನಾನು ಈ ಮನೆಯಲ್ಲಿ ಇನ್ನೊಂದು ಕ್ಷಣವೂ ಇರುವುದಿಲ್ಲ ಅಣ್ಣ, ಹೊರಟು ಹೋಗ್ತೀನಿ. ಇದೇನಣ್ಣ ನೀನೀಗ ಹೇಳ್ತಾ ಇದ್ಯಾ? ಅವರಿಗೆ ನನ್ನ ಮೇಲೆ ದ್ವೇಷ, ನನ್ನ ವಿಷಯವಾಗಿ ನಿನ್ನ ಮನಸ್ಸಿನಲ್ಲಿ ಸಂದೇಹ ಮಾಡ್ತಿರೋ ಪ್ರಯತ್ನ ಕಾಣ್ತಾ ಇಲ್ವಾ ಅಣ್ಣ? ಅದಕ್ಕೇನು ಇವಾಗ ನಾನೇನಾದ್ರೂ ಅವ್ರ ಮಾತಿಗೆ ಲಕ್ಷ್ಯ ಕೊಡ್ತೀನಿ ಅಂತ ಮಾಡಿದ್ಯಾ? ಅವರು ತಮ್ಮ ಪ್ರಯತ್ನ ಮುಂದಕ್ಕೂ ನಡೆಸುತ್ತಲೇ ಇರುತ್ತಾರೆ ಅಣ್ಣ, ಅದು ಖಂಡಿತ. ನೀನು ಈಗ ನಂಬದೇ ಇರುವ ವಿಷಯಗಳನ್ನ ಮುಂದೆ ನಂಬಬಹುದಲ್ಲ ಅಣ್ಣ. ಇಲ್ಲ ಅಣ್ಣ, ಎಂದಿಗೂ ಇಲ್ಲ. ಇಲ್ಲ ಅಣ್ಣ, ನೀನು ಇದ್ದೇ ತಿಳ್ಬೇಕು. ಇಲ್ಲ ಅಣ್ಣ, ಹೆಂಡತಿ ಹೇಳಿದ್ದ ಮಾತು ಗಂಡನಿಗೆ ಒಪ್ಪಿಗೆಯಾಗೋದು ಕಷ್ಟವೇ. ಅಯ್ಯೋ, ಇಲ್ಲ ಅಣ್ಣ, ಇಲ್ಲ. ನಾನು ಇಲ್ಲೇ ಇದ್ರೆ ಅವರಿಗೆ ದೂರ ಹೋದಕ್ಕೆ ಅವಕಾಶವಿದ್ದಂತೆ ಅಣ್ಣ. ನೀನು ಹೋದ್ರೆ ನಿನ್ನ ಪ್ರಾಣಕ್ಕೆ ಅಲ್ಲ, ನನ್ನ ಪ್ರಾಣಕ್ಕೆ ಸಂಚಕಾರ. ಸಮಾಧಾನ ಮಾಡ್ಕೋ ಅಣ್ಣ, ನೀನು ಮಾತ್ರ ದುಡುಕಬೇಡ. ಇಲ್ಲ, ನೀನ್ ಇಲ್ಲೇ ಇರ್ತೀನಿ ಅಂತ ಹೇಳು, ಅಲ್ಲಿವರೆಗೂ ನಾನು ಬಿಡೋದಿಲ್ಲ, ನಾನು ಬಿಡೋದಿಲ್ಲ. ಆಯ್ತು, ಆಗಲಿ ಆಗಲಿ. ಅವ್ವ, ಈಗ ಸಮಾಧಾನವಾಯಿತು. ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ಮಾನ ಮರ್ಯಾದೆ ಸ್ವಲ್ಪ ಸೂಕ್ಷ್ಮವಾದ ವಿಷಯ. ನಾವು ಸ್ನೇಹ ಭಾವದಲ್ಲಿರುವಾಗ ವದಂತಿ ಹರಡದ ಹಾಗೆ, ಸಂದೇಹಕ್ಕೆ ಆಸ್ಪದವಿಲ್ಲದ ಹಾಗೆ ಬದುಕಬೇಕಾದ ನನ್ನ ಕರ್ತವ್ಯ. ನಾನು ಅಣ್ಣನ ಹೆಂಡತಿ ಇರುವ ಕಡೆಗೆ ಎಲ್ಲಿಗೂ ಹೋಗಲ್ಲ, ಅವಳನ್ನು ಕಣ್ಣಿತ್ತು ಕೂಡ ನೋಡುವುದಿಲ್ಲ. ಇದೇನಣ್ಣ ನೀನೀ ಹೇಳ್ತಾ ಇದ್ಯಾ? ಯಾರು ಏನು ಬೇಕಾದರೂ ಹೇಳಿ, ನನ್ನ ಹೆಂಡತಿ ಜೊತೆ, ನನ್ನ ಹೆಂಡತಿ ಜೊತೆ ನೀನು ಎಂದಿನ ಹಾಗೆ ಇರು. ಅವಳನ್ನು ಅವಾಗವಾಗ ನೋಡ್ತಾನೆ ಇರು. ಅವರಿಗೆಲ್ಲ ರೇಗ್ಲಿ ಅಂತಲೇ ನನ್ನ ಇಷ್ಟ. ಅವರನ್ನೆಲ್ಲ ಮತ್ತಷ್ಟು ರೇಗಿಸೋದಕ್ಕೆ ನನ್ನ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಮಾಡಿ ನಿನ್ನನ್ನೇ ಉತ್ತರಾಧಿಕಾರಿ ಮಾಡಿಬಿಡ್ತೀನಣ್ಣ. ಏನು ಹೇಳ್ತಾ ಇದ್ದಣ್ಣ? ನೀನು ನನ್ನ ಸ್ನೇಹಿತ, ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೇನೆ. ನನ್ನ ಮಗಳನ್ನ ನಿನಗೆ ಕೊಟ್ಟು ನಿನ್ನನ್ನೇ ಅಳಿಯನ್ನಾಗಿ ಮಾಡ್ಕೋತೀನಣ್ಣ. ಅಣ್ಣ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ಬಂಧು, ಬಳಗ, ಎಲ್ಲರಿಗಿಂತಲೂ ನೀನೇ ನನಗೆ ಹೆಚ್ಚು. ನಾನು ಕೊಟ್ಟದನ್ನ ನೀನು ಒಪ್ಕೋಬೇಕು. ಆ ಭಗವಂತನ ಇಚ್ಛೆ ಹೇಗಿದೆಯೋ ಹಾಗೆ. ಎಂಥ ಸಾಧು. ಹಾಗಾದ್ರೆ ನಾನು ಈಗಲೇ ನನ್ನ ಆಸ್ತಿ ಪತ್ರನೆಲ್ಲ ನಿನ್ನ ಹೆಸರಿಗೆ ಮಾಡೋ ಅಂತ ಏರ್ಪಾಟ್ ಮಾಡ್ತೀನಿ. ಸರಿ ಅಣ್ಣ, ನಾನು ಬರ್ತೀನಿ. ಬರಲ್ಲ, ನಿನ್ನೇ ಇರೋ, ಬರ್ತೀನಿ. ಹಾ.